आगमन किया हमें हालेलुया हमें हालेलुया 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 ನಾನು ಕಷ್ಟ ಇದ್ದೀನಿ ದುಃಖ ಇದ್ದೀನಿ ಏನೇನೋ ಹೇಳ್ತಾ ಇದ್ದೇವೆ ಆಮೇನ್ ಹಾಲೆಲೂಯ ಆದರೆ ಆರಾಧನೆ ಇಂತಾಗ ಏನು ಹೇಳ್ತಾ ಇದ್ದೇವೆ ಅಂತಂದ್ರೆ ಎಲ್ಲಾ ಕಷ್ಟಗಳು ನೀನು ಬಿಡಿಸಿದ್ದೀಯ ಎಲ್ಲಾ ದುಃಖಗಳು ನೀನು ಹೊತ್ತಿಕೊಂಡಿದ್ದೀಯ ಹಾಲೆಲೂಯ ಆರಾಧನೆ ಮಾಡುವ ಒಂದು ಉದ್ದೇಶ ಏನಂತಂದ್ರೆ ಎಲ್ಲವೂ ನೀನು ಮಾಡಿದ್ದೀಯ ಎಲ್ಲವೂ ನೀನೇ ಮಾಡಿದ್ದೀಯ ಆಮೇನ್ ಹಾಲೆಲೂಯ 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 ನಾವು ಬದುಕಿರುವುದು ಆತನ ಚಿತ್ತವಾಗಿದೆ ನಾವು ಉಳಿದಿರುವುದು ಆತನ ಕೃಪೆಯಾಗಿದೆ ಹಾಲೆಲೂಯ ಅದಕ್ಕಾಗಿ ನಾವು ಆತನನ್ನು ಆರಾಧಿಸುತ್ತಾ ಇದ್ದೇವೆ ಹಾಲೆಲೂಯ ಸ್ತುತಿಸುವ ಯೇಸಯ್ಯ ಭಜಿಸುವ ಯೇಸಯ್ಯ
ಹಾಲೆಲೂಯಾ ಸ್ತೋತ್ರಮನ ಹಾಲೆಲೂಯಾ ಸ್ತೋತ್ರಮನ ಹಾಲೆಲೂಯಾ ಶಂದರ ರಬ ಬ ಬ ಬ ಬ ಬ ಬ ಬ ಅಮೆನ ಹಾಲೆಲೂಯಾ ಅಮೆನ ಹಾಲೆಲೂಯಾ ಶಮರಂದರೇ ರಿವ ಬ 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 ಅಮೆನ ಹಾಲೆಲೂಯಾ ಅಮೆನ ಹಾಲೆಲೂಯಾ ಶಂದರ ರಬ ಬ ಬ ಬ ಬ ಬ ಬ Thank you.
ನಮ್ಮ ನಡೆಸುವ ದೇವರು, ಬಲಪಡಿಸುವ ದೇವರು, ಒದಗಿಸುವ ದೇವರು, ಸದಾಕಾಲ ಜೊತೆಯಾಗಿರುವ ದೇವರು, ನೀನಾಗಿರುವುದಕ್ಕಾಗಿ ನಾವು ಸ್ತುತಿಸುತ್ತೇವೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಗೌರವ ನಿನಗೆ ಮಾತ್ರ ಸಲ್ಲಲಿ ಕರ್ತನೆ. ನಿನ್ನ ಜೀವಳ ನಾಮದಲ್ಲಿ ಅಡ್ಡವಿಲ್ಲ ಆರಾಧಿಸಿ ನಿನ್ನ ನಾಮವನ್ನು ಮೆಲ್ಲುತ್ತೇವೆ, ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತೇವೆ. ಘನತೆ ಗೌರವ ನಿನಗೊಬ್ಬ ಆತನ ಸಲ್ಲಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ನಮ್ಮ ಜೀವಳ ತಂದೆಯೇ ಜೋರಾಗಿ ಹೇಳೋಣ, ಆಮೆನ್ ಆಮೆನ್. ಸಂತೋಷವುಳ್ಳವರು ಸ್ವಲ್ಪ ಚಪ್ಪಾಳೆ ತಟ್ಟಿದೆ, ನಂಬಿಕೆ ಉಳ್ಳವರು ನಂಬಿಕೆ ಉಳ್ಳವರು ಜೋರಾಗಿ ಚಪ್ಪಾಳೆ ತಟ್ಟಿ ಆತನನ್ನ ಸ್ವಾಗತಿಸೋಣ, ಆತನ ಮಹಿಮೆಯನ್ನ ಸ್ವಾಗತಿಸೋಣ, ಆತನ ದರ್ಶನವನ್ನು ಸ್ವಾಗತಿಸೋಣ, ಆತನ ಪ್ರಣಾಳಿಕೆಯನ್ನು ಸ್ವಾಗತಿಸೋಣ, ಆತನ ವಾಗ್ದಾನಗಳನ್ನು ಸ್ವಾಗತಿಸೋಣ, ಆತನ ಎಲ್ಲಾ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಚಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಿದ್ದೇವೆ. ಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಸಭೆಗೆ ಕೂತ್ಕೊಳ್ಬೇಕೆಂಬುದಾಗಿ ಮನವಿ. ದೇವರ ಸನ್ಮುಖದಲ್ಲಿರುವ ದೇಶ ಸಂತೋಷವುಳ್ಳದಾಗಿದೆ. ನಾವು ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ಅದು ಆತನ ಕೃಪೆಯಾಗಿದೆ, ಆತನ ಆರಾಧಿಸಬೇಕಾದ್ರೂ ಕೂಡ ಆತನ ಕೃಪೆಯಾಗಿದೆ, ಆತನ ಸನ್ಮುಖದಲ್ಲಿ ನಾವು ಇರಬೇಕಾದ್ರೂ ಕೂಡ ಆತನ ಕೃಪೆಯಾಗಿದೆ. ಆಮೆನ್. ಎಷ್ಟು ಮಂದಿ ಸಂತೋಷವಾಗಿದ್ದೀರಾ? ನಾನು ಬದುಕಿರುವುದೇ ದೊಡ್ಡ ಕೃಪೆ, ನಾನು ಬದುಕಿರುವುದೇ ದೊಡ್ಡ ಕೃಪೆ, ನಾನು ಸಂತೋಷವಾಗಿರುವಂತದೇ ದೊಡ್ಡ ಕೃಪೆ. ಎಷ್ಟು ಮಂದಿ ಸಂತೋಷವಾಗಿದ್ದೀರಾ? ನಾನು ಆರೋಗ್ಯವಂತನಾಗಿರುವುದೇ ಆತನ ಕೃಪೆ. ಎಷ್ಟು ಮಂದಿ ಆರೋಗ್ಯವಂತರಾಗಿದ್ದೀರಾ? ನಾನು ನನ್ನ ಜೀವನದಲ್ಲಿ ಸುಖವಾದ ಜೀವನ ಸಾಗಿಸ್ತಾ ಇರುವುದು ಆತನ ಕೃಪೆ. ಆಮೆನ್ ಆಮೆನ್. ಆತನ ಕೃಪೆ, ಆತನ ಕೃಪೆ ಒಂದು ಎರಡು ತಿಳಿಸ್ಲಿಕ್ಕೆ ಆಗದಿರುವಂತ ಕೃಪೆ ಆಗಿದೆ. ಆ ಕೃಪೆಗಾಗಿ ಇನ್ನೊಂದು ಆವರ್ತನ ಎರಡು ಕೈಗಳು ಕೇಳೋಣ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅಲ್ಲೇಲುಯೇ ಹೇಳುವಂಥದ್ದು ನೀತಿವಂತರ ನೀತಿವಂತರ ಗುಡಾರಗಳಲ್ಲಿ, ನೀತಿವಂತರ ಸನ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಇನ್ನೆಲ್ಲಿ ಹೇಳಿಕ್ಕಾಗಲ್ಲ. ಅಲ್ಲೇಲುಯಾ. ಹಲ್ಲು ಹಲ್ಲೆಲು ಹೇಳಕ್ ಇಷ್ಟಪಡ್ತೀರಾ? ನೀ ಹಲ್ಲೆಲು ಹೇಳುವಂಥದ್ದು ಒಂದೇ ಗುರುತು, ನಾನು ದೇವರ ಸನ್ನಿಧಾನದಲ್ಲಿದ್ದೇನೆ. ಕೆಲವರಿಗೆ ಹಲ್ಲೆಲು ಅಂತ ಹೇಳಿದ್ರೆ ನಾಚಿಕೆ. ಅಲ್ಲಿ ಏನಪ್ಪ ಬೇಗನ ಹಲ್ಲೆಲುಯ ಹಲ್ಲೆಲುಯ ಹಲ್ಲೆಲುಯ. ಕೆಲವರಿಗೆ ಹಲ್ಲೆಲುಯ ಹೇಳಕ್ಕೂ ಕೂಡ ಭಯ. ಯಾಕಂದ್ರೆ ಈ ಹಲ್ಲೆಲುಯ ಎನ್ನುವಂತ ಶಬ್ದ ಪರಲೋಕದಲ್ಲಿ ದೇವದೂತರು ಮಾತ್ರ ಹೇಳ್ಬೇಕೆಂಬುದಾಗಿ ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ. ಹೌದು, ಅವರೇ ಹೇಳಬೇಕು. ಅದರ ಜೊತೆಯಾಗಿ ಯಾರು ಯಾರು ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗಿದ್ದಾರೋ, ನೀತಿವಂತರು ಮಾತ್ರ ದೇವರ ಸನ್ಮುಖದಲ್ಲಿ ಎರಡೂ ಕೈಗಳೆತ್ತಿ ಅಲ್ಲೇಲುಯೇ ಹೇಳುವುದಕ್ಕೆ ಯೋಗ್ಯರಾಗಿದ್ದಾರೆ. ಎಷ್ಟು ಮಂದಿ ನೀತಿವಂತರಾಗಿದ್ದೀರಾ? ನೀತಿವಂತನಾಗಿದ್ದೇನೆ. ನೀತಿವಂತರಿದ್ದವ್ರು ಸ್ವಲ್ಪ ಕೈ ಎತ್ತಿರ. ನಾನು ನೀತಿವಂತ, ಕ್ರಿಸ್ತ ರಕ್ತದ ತೊಳೆಯಲ್ಪಟ್ಟು ನೀತಿವಂತರಾಗಿದ್ದೇನೆ. ಆಮೆನ್ 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 ಆಮೆನ್. ಚರ್ಚಿಗೆ ಬರ್ತಾ ಇದ್ದೇವೆ, ಆದ್ರೆ ನೀತಿವಂತರಾಗಿದ್ದೇವಾ ಇಲ್ಲ ಎನ್ನುವಂತ ಒಂದು ಅನುಮಾನ.
ಕ್ರಿಸ್ತನ ಅಂಗೀಕಾರ ಮಾಡಿದ್ದೇವೆ ಆದರೂ ಕೂಡ ನೀತಿವಂತರಾಗಿದೆವಾ ಇಲ್ಲ ಎನ್ನುವಂತ ಅನುಮಾನ ಎಷ್ಟು ಮಂದಿ ಅನುಮಾನ ಇದೆ ಆಮೆನ್ 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 ಸ್ತೋತ್ರ ಅಲ್ಲೇಲೂಯ ನನ್ನ ಮನೆ ಒಂದು ಮೊಬೈಲ್ ದಾಗ ಒಂದು ಇದು ನೋಡ್ತಾ ಇದೆ ಓ ಪಾಸ್ಟರ್ ಹಿಂಗೆ ಸನ್ನಿಧಾನ ಅನ್ನುವಂತದ್ದು ಅದು ಬಹಳ ಬೆಲೆ ಉಳ್ಳದಾಗಿದೆ ದೇವರ ಸನ್ನಿಧಾನ ಅನ್ನುವಂತದ್ದು ಅದು ಎಲ್ಲರಿಗೂ ದೊರಕುವಂತದ್ದಲ್ಲ ದೇವರ ಸನ್ನಿಧಾನ ದೇವರಿಂದ ಆರಿಸಲ್ಪಟ್ಟವರಿಗೆ ಮಾತ್ರ ಸೀಮಿತವಾಗಿದೆ ಜನಚಪಾಲಕರ ಸನ್ನಿಧಾನದಲ್ಲಿ ಹುಡುಕಿ ಪ್ರೀತಿ ಮಾಡಿ ತನ್ನ ಸನ್ನಿಧಾನದಲ್ಲಿ ತನ್ನ ಸನ್ಮುಖದಲ್ಲಿ ಕುಳಿರುವಂತೆ ಮಾಡಿದ್ದಾನೆ ಕೂತುಕೊಳ್ಳುವಂತ ಒಂದು ಭಾಗ್ಯ ಅನುಗ್ರಹಿಸಿದ್ದಾನೆ ಸ್ತೋತ್ರ ನಾವು ದೇವರ ವಾಕ್ಯದ ಭಾಗ ಹೋಗ್ಲಿಕ್ಕಿದ್ದೇವೆ ಎಷ್ಟು ಜನರಿಗೆ ಗೊತ್ತಿದೆ ಕಳೆದ ವಾರ ನಾವು ಏನ್ ಮಾತಾಡಿದ್ದೇವೆ ಅಂತ ಕಳೆದ ವಾರದ ಸಂದೇಶ ಎಷ್ಟು ಜನರಿಗೆ ಅರ್ಥ ಮಾತ ನೆನಪಿದೆ ಕುಟುಂಬ ಎರಡು ಜನಾಂಗ ಎರಡು ಜನಾಂಗ ಎರಡು ಒಡಂಬಡಿಕೆ ಸತ್ಯವೇದ ತೆರೆಯುವಾಗಲೇ ಎರಡು ಭಾಗ ಇದೆ ಒಂದು ಹಳೆಯದು ಒಂದು ಹೊಸದು ದೇವರು ಅನೇಕ ರೀತಿಯಿಂದ ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾನೆ ಆದ್ರೂ ನಮ್ಗದ ಅರ್ಥ ಆಗ್ತಾ ಇಲ್ಲ ಓದುವಾಗ ಹೇಳ್ತೇವೆ ಇದು ಹಳೆ ಒಡಂಬಡಿಕೆ ಇದು ಹೊಸ ಒಡಂಬಡಿಕೆ ಇದು ಹಳೆ ಮಾರ್ಗ ಇದು ಹೊಸ ಮಾರ್ಗ ಇದು ಅಗಲ ಮಾರ್ಗ ಇದು ಚಿಕ್ಕ ಮಾರ್ಗ ಇದು ನೀತಿ ಮಾರ್ಗ ಇದು ಪಾಪದ ಮಾರ್ಗ ಇದು ಹಳೆ ತನ ಇದು ಹೊಸ ತನ ಇದು ಹಳೆ ಸೃಷ್ಟಿ ಇದು ಹೊಸ ಸೃಷ್ಟಿ ಇದು ನೂತನ ಆಕಾಶ ಇದು ನೂತನ ಭೂಮಿ ಹಲೋ ಯೋಚನೆ ಮಾಡಿ ಎಲ್ಲಾ ವಿಷಯಗಳಲ್ಲಿ ಎರಡು 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 ಭಾಗ ಇದೆ ಆದ್ರೆ ದೇವರು ನಮ್ಮನ್ನ ಹಳೆ ತನದಲ್ಲಿ ನಿಲ್ಲಿಸದೆ ಹೊಸ ಜೀವನದಲ್ಲಿ ನಮ್ಮನ್ನ ಅದ್ಭುತವಾಗಿ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಮೂಲಕ ನಮ್ಮನ್ನ ಕೊಂಡೊಯ್ತಾ ಇದ್ದಾನೆ ಆಮೆನ್ 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 ಯೋಹಾನನ ಸುವಾರ್ತೆ ಮೂರನೇ ಅಧ್ಯಾಯ ವಚನ ಆರು ನೋಡುವಾಗ ಅಲ್ಲಿ ಆ ವಾಕ್ಯ ಓದಲ್ಪಟ್ಟಿದೆ ನಿಮಗೆ ಪದೇ ಪದೇ ರಿಪೀಟ್ ಆಗ್ತಾ ಇವೆ ಅನೇಕ ವಾಕ್ಯಗಳು ಆಲ್ರೆಡಿ ಓದಲ್ಪಟ್ಟವೆ ಆಲ್ರೆಡಿ ಸುಮಾರು ಸಾರಿ ಓದಿ 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 ಇದು ಗೊತ್ತಿದ್ದ ವಾಕ್ಯ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಅದರಲ್ಲಿರುವ ಒಂದು ಮರ್ಮ ಅದರಲ್ಲಿರುವ ಒಂದು ಅದ್ಭುತವಾದ ಆಶೀರ್ವಾದ ನಾವು ಮುಂದಿನ ದಿನಗಳಲ್ಲಿ ನೋಡುವ ಶಕ್ತರಾಗಿದ್ದೇವೆ ಯಾರು ನೆನೆಸ್ಬೇಕು ಏನಪ್ಪ ಹೇಳಿದ ವಾಕ್ಯನೇ ಹೇಳ್ತಾರಲ್ಲ ಇವರು ಅಂತೇಳಿ ಕೆಲವರಿಗೆ ಅನಿಸ್ಬೋದು ಏನು ಈ ವಾಚನ ಓದಿದೇವಲ್ಲ ಈ ವಾಕ್ಯ ಓದಿದೇವಲ್ಲ ಮತ್ತೊಬ್ಬರ ಸುವಾರ್ತೆ ಓದಿದೇವಲ್ಲ ಈ ಹಂಬರ ಸುವಾರ್ತೆ ಓದಿದೇವಲ್ಲ ಓದಿದ್ದಿ ಆದರೆ ಆ ವಚನದಲ್ಲಿ ಆದಿ ಕಾಂಡದಿಂದ ಪ್ರಕಟಣೆಯವರೆಗೆ ಭೂಲೋಕದಿಂದ ಪರಲೋಕದವರೆಗೆ ಇರುವ ಸಂದರ್ಭಕ್ಕನುಸಾರವಾಗಿರುವ ಹರ್ಷಗಳದಲ್ಲಿ ಅಡಕವಾಗಿವೆ ಅವಾಗ ತೆಗೆದು ನೋಡಿದಾಗ ಗೊತ್ತಾಗ್ತದೆ ಯಾವುದು ಸತ್ಯ ಅಂತ ಹೇಳಿ ಯೋಹಾನ ಮೂರು ಆರು ಏನು ಕೇಳ್ತದಂದ್ರೆ ಏನು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವನ್ನು ಹೋದ್ವಾರ ಇದೇ ವಿಷಯ ಮಾತಾಡಿದ್ದೇನೆ ಎಷ್ಟು ಮಂದಿಗೆ ಅರ್ಥ ಗೊತ್ತಿಲ್ಲ
ದೇಹದಿಂದ ಹುಟ್ಟಿದ್ದು ದಾಸತ್ವ ಸಂತತಿ ಲೋಕಕ್ಕೆ ಸಂಬಂಧಪಟ್ಟ ಸಂತತಿ ಇನ್ನೊಂದು ವಾಗ್ದಾನದಿಂದ ಹುಟ್ಟಿದ್ದು ಆ ಲೋಕದ ಸಂತತಿ ಆಮೆನ್ ಸ್ವಲ್ಪ ಬೇಸ್ ಬಿಡಪ್ಪ ಪ್ರೈಸ್ ಗಾಡ್ ಹಾಲೆಲೂಯಾ ಗ್ಲೋರಿ ಬಿ ವರ್ಷಿಪ್ ಬಿ ಲಾರ್ಡ್ ಹಾಲೆಲೂಯಾ ಪರವಾಗಿಲ್ಲ ನಿಮಗೆ ಗೊತ್ತಿರಲಿ ನಿಮಗೆ ಗೊತ್ತಿರಲಿ ನೀವು ದೇಹದಿಂದ ಹುಟ್ಟಿದವರ ಆತ್ಮನಿಂದ ಹುಟ್ಟಿದವರ ನಾನು ನಿನ್ನೆ ಒಬ್ಬರ ಜೊತೆ ಮಾತಾಡುವಾಗ ಇದೇ ತರ ಮಾತಾಡಿದೆ ನಿಮ್ ಯಾರ ಸಂತತಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನಾವು ಬ್ರಾಹ್ಮಣ ಸಂತತಿ ಹೌದಾ ಆ ಇಲ್ಲ ಇಲ್ಲ ನನ್ನ ದಾವಿದನ ಸಂತತಿ ಹೌದಾ ಏ ಇಲ್ಲ 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 ನನ್ನ ಆದಾಮನ ಸಂತತಿ ಹೌದಾ ಏ ಇಲ್ಲ ಇಲ್ಲ ನನ್ನ ಕ್ರಿಸ್ತನ ಸಂತತಿ ಹೌದಾ ಹೌದಾ ಅಂತಾಗೆಲ್ಲ ನಾ ಇವತ್ತು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೇನೆ ನಿನ್ನ ಯಾರ ಸಂತತಿ ಎಂಬುದಾಗಿ ನಿನ್ನ ಯಾರಿಂದ ಜನಿಸಿದೆ ಎಂಬುದಾಗಿ ಯಾಕಂದ್ರೆ ದೇವರು ಅಬ್ರಹಾಮನಿಗೆ ಮಾಡಿದ ಆಶೀರ್ವಾದದಲ್ಲಿ ನೀನು ಪಾಲ ಹೋಗ್ಬೇಕಾದ್ರೆ ಅಲ್ಲಿ ಎರಡು ಸಂತತಿಗಳವೆ ಚಪಾಳೆ ದೇವರಿಗೆ ಮಹಿಮೆ ಹೇಳಿ ಅಲ್ಲಿ ಎರಡು ಸಂತತಿಗಳವೆ ಅಲೋ ಲೋಕದಿಂದ ಹುಟ್ಟಿದ ದಾಸತ್ವದಿಂದ ಹುಟ್ಟಿದ ಸಂತತಿ ಒಂದ್ ಕಡೆ ಇದೆ ವಾಗ್ದಾನದ ಉತ್ಪತ್ತಿಯಾದ ಸಂತತಿ ಒಂದ್ ಕಡೆ ಇದೆ ದಾಸತ್ವದಿಂದ ಹುಟ್ಟಿದ ಸಂತತಿ ಬೇರೆ ಇದೆ ವಾಗ್ದಾನದ ಉತ್ಪತ್ತಿಯಾದ ಸಂತತಿ ಬೇರೆ ಇದೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ದಾಸತ್ವದಿಂದ ಹುಟ್ಟಿದ್ದು ದಾಸತ್ವದಲ್ಲಿ ಬದುಕುವುದಕ್ಕಾಗಿ ವಾಗ್ದಾನದಿಂದ ಹುಟ್ಟಿದ್ದು ವಾಗ್ದಾನದಿಂದ ಹುಟ್ಟಿದ್ದು ಪರಲೋಕದ ಸ್ವಾಸ್ಥ್ಯಕ್ಕಾಗಿ ಆಮೆನ್ 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 ಹಲ್ಲೆಲೂಯಾ ಹಲ್ಲೆಲೂಯಾ ಈ ಸಂತತಿ ನೋಡುವಾಗಲೇ ಅಬ್ರಹಾಮನ ಸಂತತಿ ಎಂಬುದಾಗಿ ನಾವು ಎಣಿಸ್ತಾ ಇದ್ದೇವೆ ಆದರೆ ನಾವು ಎರಡು ಜನಾಂಗದಿಂದ ಹೊರಗಡೆ ಬಂದಿದ್ದೇವೆ ಒಂದು ಭೂಮಿಯಿಂದ ಉತ್ಪತ್ತಿಯಾದ ಆದಾಮನ ಶರೀರ ಉತ್ಪತ್ತಿಯಾದ ಶರೀರ ಕ್ರಿಸ್ತನಲ್ಲಿಗೆ ಬರುವ ತನಕ ಇತ್ತು ಆ ಕ್ರಿಸ್ತನಲ್ಲಿ ಬಂದಾದ್ಮೇಲೆ ಅದು ಸಮಾಧಿ ಆಯಿತು ಈ ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ ಪ್ರಾರಂಭವಾಗ್ತಾ ಇದೆ ಆಮೆನ್ ಕ್ರಿಸ್ತನಲ್ಲಿ ಆತ್ಮೀಕ ಸಂತತಿ ಉತ್ಪತ್ತಿ ಆಗ್ತದೆ ಇವತ್ತು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ ನೀವು ಶರೀರ ಸಂಬಂಧವಾಗಿ ಹುಟ್ಟಿದವರ ಅಥವಾ ಆತ್ಮ ಸಂಬಂಧವಾಗಿ ಹುಟ್ಟಿದವರ ಎಷ್ಟು ಮಂದಿ ಆತ್ಮ ಸಂಬಂಧ ಹುಟ್ಟಿದೀರ ಆತ್ಮ ಸಂಬಂಧ ಹುಟ್ಟಿದವರು ಸ್ವಲ್ಪ ಕೈ ಎತ್ತಿ ಆತ್ಮ ಸಂಬಂಧನ ಆತ್ಮ ಸಂಬಂಧನ ಈ ಆತ್ಮ ಸಂಬಂಧ ಮೇಲ್ಗಡೆಯಿಂದ ಕೆಳಗಡೆಯಿಂದ ಅನುಮಾನ ಆತ್ಮ ಸಂಬಂಧ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆಯಿಂದ ಯಾವಾಗ ಮೇಲ್ಗಡೆಯಿಂದ ಉತ್ಪತ್ತಿ ಆದಾಗ ಮೇಲ್ಗಡೆಯಿಂದ ಉತ್ಪತ್ತಿ ಆದಾಗ ಮೇಲಿನ ಗುಣ ಸ್ವಭಾವಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಮೇಲಿನ ಸಂತತಿ ಆಗ್ಲಿಕ್ಕೆ ಸಾಧ್ಯ ಕುಟುಂಬ ಅಂತ ಹೇಳುವಾಗ ಆಶೀರ್ವಾದ ಕುಟುಂಬದಿಂದಲೇ ಪ್ರಾರಂಭವಾಗ್ತಾ ಇದೆ ಆದರೆ ಅದರ ಒಂದು ವ್ಯತ್ಯಾಸ ಇದೆ ದಾಸತ್ವದಲ್ಲಿರಬೇಕಾದ ಸಂತತಿ ಹೇರ್ಬೇಕಾದದ್ದು ಹಾಗರಳ ಜೀವನವಾಗಿದೆ ಏನು ಇಲ್ಲದೆ ಬಲವಿಲ್ಲದೆ ಸಾಮರ್ಥ್ಯ ಇಲ್ಲದೆ ಯಾವ ನಿರೀಕ್ಷೆ ಇಲ್ಲದೆ ಕರೆಕೊಂಡಾಗ ವಾಗ್ದಾನದಿಂದ ಉತ್ಪತ್ತಿಯಾದ ಸಂತತೆ ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಗಲಾತ್ಯದವರ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇದರರ್ಥ ಕುಟುಂಬ ಕಟ್ಟುವಾಗಲೇ ಕುಟುಂಬದಲ್ಲಿ ಹೇರ್ಬೇಕಾದ ಸಂತತಿ ಅದು ವಾಗ್ದಾನದ ಸಂತತಿಯಾಗಿದ್ದಾಗ ಮಾತ್ರ ಕುಟುಂಬಕ್ಕೆ ಆಶೀರ್ವಾದ ಬರೀ ಮಕ್ಕಳು ಹೇರುವುದರಿಂದ ಆಶೀರ್ವಾದ ಇಲ್ಲ ಬರೀ ಮಕ್ಕಳು ಉತ್ಪತ್ತಿಯಾಗುವುದರಿಂದ ಆಶೀರ್ವಾದ ಇಲ್ಲ
ನಾನು ಅದಕ್ಕೆ ಅದಕ್ಕೆ ಮೊದಲು ಒಂದು ವಿಷಯ ನಾನು ಹೇಳಿದ್ದೇನೆ ಕಳೆದ ಈ ಮೊನ್ನೆ ವಾರ ಬಿಟ್ಟು ಮತ್ತೊಂದು ವಾರದಲ್ಲಿ ಕೀರ್ತನೆ 127 ಮೂರನೇ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಕೀರ್ತನೆ 127 ಮೂರನೇ ವಚನ ಅವೆಲ್ಲ ಭಯಪಟ್ಟಿರಬೇಕು ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ ಓ ಆ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ ಗರ್ಭಫಲವು ಆತನ ಬಹುಮಾನವೇ ಈ ಸ್ವಾಸ್ಥ್ಯ ಮತ್ತು ಬಹುಮಾನ ಅರ್ಥ ಆದಾಗ ನಿಜವಾಗಿ ನೀವು ಅಬ್ರಹಾಮನಿಂದ ಆಶೀರ್ವಾದ ಹೊಂದಿದವರು ಎಂಬುದಾಗಿ ನೀವು ಕಾಣಲಿಕ್ಕೆ ಸಾಧ್ಯ ಎಷ್ಟು ಮಂದಿಗೆ ಆಸೆ ಇದೆ ಅಬ್ರಹಾಮನ ಆಶೀರ್ವಾದವನ್ನು ತಲೆ ಮೇಲೆ ಬರಬೇಕು ಅಬ್ರಹಾಮನ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಬರಬೇಕೆಂಬ ಸ್ವಲ್ಪ ಕೈ ಎತ್ತಿ ಕುಟುಂಬ ಇದ್ದೀರಾ ಕುಟುಂಬ ಇಲ್ಲಿ ಇದ್ದೀರಾ ಕೈ ಹಿಂಗ ಹಿಂಗ ಬೇಡ ಕುಟುಂಬ ಇದ್ದವರು ಅಲ್ಲ ನಿನಗ್ ಸ್ವಾಸ್ಥ್ಯ ಬೇಕಾ ಬಹುಮಾನ ಬೇಕಾ ನಿನಗ್ ಸ್ವಾಸ್ಥ್ಯ ಬೇಕಾ ಬಹುಮಾನ ಬೇಕಾ ಅರ್ಥ ಆಗಿಲ್ಲ ನಿಮಗ್ ಸ್ವಾಸ್ಥ್ಯ ಬೇಕಾ ಬಹುಮಾನ ಬೇಕಾ ಅರ್ಥ ಆಗಿಲ್ಲ ಹಲೋ ಸ್ವಾಸ್ಥ್ಯ ಸ್ವಾಸ್ಥ್ಯ ನಿರಂತರವಾದುದಲ್ಲ ಅದರ ಬಹುಮಾನ ನಿತ್ಯ ನಿರಂತರವಾದುದಾಗಿದೆ ಅದು ಬಹುಮಾನ ಗತಿಸಿ ಲಯವಾಗಿ ಹೋಗುವಂತ ಬಹುಮಾನ ದೇವರು ಕೊಡ್ತಾ ಇಲ್ಲ ನಿತ್ಯತ್ವಕ್ಕಾಗಿ ಉಳಿಯುವಂತ ಬಹುಮಾನ ಕೊಡ್ತಾ ಇದ್ದಾನೆ ವಾಗ್ದಾನ ಎಂಬುದಾಗಿ ಹೇಳುವುದರಲ್ಲೇ ಅರ್ಥ ಇದೆ ವಾಗ್ದಾನ ಉತ್ಪತ್ತಿಯಾದ ಸಂತತಿ ದೇವರ ಸಂಕಲ್ಪದಿಂದ ಉತ್ಪತ್ತಿಯಾದ ಸಂತತಿ ದೇವರ ಉದ್ದೇಶದಿಂದ ಉತ್ಪತ್ತಿಯಾದ ಸಂತತಿ ಅದು ಶ್ರೇಷ್ಠ ಬಹುಮಾನವಾಗಿ ರೂಪಿಸಲ್ಪಡುತ್ತದೆ ಆಮೆನ್ 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 ಇವತ್ತು ನೀವು ಯೋಚನೆ ಮಾಡಿ ಈ ಸಂತತಿ ಆಶೀರ್ವಾದದಲ್ಲಿ ಬಳಿಬೇಕಾದ್ರೆ ನಾನು ಪದೇ ಪದೇ ಹೇಳಕ್ ಇಷ್ಟಪಡ್ತೇನೆ ಕುಟುಂಬ ಕಾರಣ ಕುಟುಂಬ ಕಾರಣ ಕುಟುಂಬ ಇಲ್ಲ ಅಂದ್ರೆ ಯಾವುದು ನಿನ್ನ ಜೀವಿತದಲ್ಲಿ ಕಾಣಲಿಕ್ಕಾಗಲ್ಲ ಕುಟುಂಬ ಇಲ್ಲ ಅಂದ್ರೆ ಕುಟುಂಬ ಅಂದ್ರೆ ನಾನು ಪದೇ ಪದೇ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಕುಟುಂಬ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಜೋಡಿಯಾಗಿ ಒಂದು ಮನೆಯಲ್ಲಿ ಇರೋದು ಕುಟುಂಬ ಎಂಬುದಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅದು ಕುಟುಂಬ ಅಲ್ಲ ಅದು ಕುಟುಂಬ ಸಂಬಂಧಪಟ್ಟದ್ದು ಅಲ್ಲ ಅದು ಕೇವಲ ಶಾರೀರಿಕವಾದ ಸಂಬಂಧದಲ್ಲಿ ಜೀವಿಸುವಂಥದ್ದು ಕುಟುಂಬ ಎನ್ನುವುದರ ಅರ್ಥ ಕುಟುಂಬ ಎನ್ನುವುದರ ಒಂದು ಉದ್ದೇಶ ದೇವರು ವಿಶೇಷವಾದದ್ದನ್ನು ಇಟ್ಟಿದ್ದಾನೆ ಆಮೆನ್ ಅಲ್ಲೇಲುಯಾ ಅಲ್ಲೇಲುಯಾ ನಾವು ಸಣ್ಣ ಸಂಗತಿಯನ್ನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಏನಂತ ನಿನ್ನ ಜನಾಂಗ ಕೊಡ್ತೆ ಲೋಕವನ್ನು ತುಂಬಿಕೊಳ್ಳುವಷ್ಟು ಜನಾಂಗ ನನ್ನ ಕೊಡ್ತೆ ಅಂತ ಹೇಳಿದ ಹೌದು ಸ್ವಲ್ಪ ಕೈ ಎತ್ತಿ ಹೌದು ಅಂತ ಹೇಳಿ ಲೋಕ ತುಂಬಿಕೊಳ್ಳುವಷ್ಟು ಜನಾಂಗ ನನ್ನ ಕೊಡ್ತೆ ಅಂತ ಹೇಳಿದ ಆದ್ರ ಮನೆಗಿರಕ್ಕೆ ಒಂದು ಮಗನೇ ಇಲ್ಲ ಲೋಕ ತುಂಬುವಷ್ಟು ಜನಾಂಗ ಕೊಡ್ತೆ ಅಂತ ಹೇಳಿದ ಆದ್ರ ಮನೆಗಿರ್ಲಕ್ಕೆ ಮಗು ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ನೀವು ವಾಕ್ಯ ಗಮನಿಸ್ತಾ ಹೋದಾಗ ಆ ವಾಕ್ಯ ನಿಮ್ಮ ಜೀವನದಲ್ಲಿ 100% ಕಾರ್ಯ ಮಾಡುವಂತದ್ದಾಗಿದೆ ಅಲ್ಲೇಲುಯಾ ಮನೆಯಲ್ಲಿ ಸಂತತಿ ಇಲ್ಲ ಸಂತತಿ ಇಲ್ಲದಿರುವಾಗ ಸಂತತಿ ಇಲ್ಲದಿರುವಾಗ ಅಬ್ರಾಹ್ಮನಿಗೇನು ಬೇಸರ ಆಗಲಿಲ್ಲ ಅಬ್ರಾಹ್ಮ ನಂಬಿಕೆಯಲ್ಲಿ ನಿಂತಿದ ಅಬ್ರಹಾಮ ನಂಬಿಕೆಯಲ್ಲಿ ನಿಂತಿದ್ದ ಆದರೆ ಬೇಸರ ಆದದ್ದು ಅಬ್ರಹಾಮನಿಗಲ್ಲ ಸಾರಳಿಗೆ ಬೇಸರ ಆಯ್ತು ಏನಪ್ಪ ನನ್ನ ಮನೆ ಮಕ್ಕಳೇ ಇಲ್ಲಲ್ಲ ನಾ ಹೇಳೋದು ಎಷ್ಟು ಮಂದಿಗೆ ಅರ್ಥ ಆಗುತ್ತೆ ನನ್ನ ಮನೆ ಮಕ್ಕಳೇ ಇಲ್ಲಲ್ಲ ಅದಕ್ಕೊಂದು ದುಡುಕು ಸ್ವಭಾವ
ಒಂದು ದುರ್ಭಾಷೆ ಏ ನನ್ನ ಮಕ್ಕಳು ಬೇಕು ನನ್ನ ಮಕ್ಕಳು ಬೇಕು ನನ್ನ ಮನೆ ಮಕ್ಕಳು ಬೇಕು ನನಗೊಂದು ಹೆಸರು ಹಾಕ್ಬೇಕು ನನ್ನ ಸಂತತಿ ಅಬ್ರಾಹ್ಮನ ಚಿಂತೆ ಇಲ್ಲ ಅಬ್ರಾಹ್ಮ ನಂಬಿಕೆ ನಿಂತಿದ್ದಾನೆ ದೇವ್ರು ಕೊಡ್ತಾನೆ ದೇವ್ರು ಕೊಡ್ತಾನೆ ದೇವ್ರು ಕೊಡ್ತಾನೆ ದೇವ್ರು ಕೊಡ್ತಾನೆ ನಂಬಿಕೆ ನಿಂತಿದ್ದಾನೆ ಅದ್ರ ಸಾರಳ ನಂಬಿಕೆ ಈ ಅಬ್ರಾಹ್ಮನ ಕುಟುಂಬದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿ ಅಂದ್ರೆ ನಿಮ್ ಕುಟುಂಬ ಅರ್ಥ ಆಯ್ತು ಅಬ್ರಾಹ್ಮನ ಕುಟುಂಬ ಅರ್ಥ ಆಗಿಲ್ಲ ನೀವು ಕುಟುಂಬ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದಾಮನ ಕುಟುಂಬ ಅರ್ಥ ಆಗಿಲ್ಲ ನಿಮ್ ಕುಟುಂಬ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜೋಡಿ ಮಾಡಬಹುದು ಮಕ್ಕಳು ಹೇಳ್ಬಹುದು ಮನೆ ಕಟ್ಟಬಹುದು ಸಂತತಿ ಬೆಳೆಸ್ಬಹುದು ಅದು ಕುಟುಂಬ ಆಗಲ್ಲ ಇದು ಖಂಡಿತವಾಗಿ ಹೇಳಕ್ ಇಷ್ಟಪಡ್ತಾರೆ ಕುಟುಂಬ ಅನ್ನುವುದರ ಅರ್ಥ ದೇವರ ಸಂಕಲ್ಪದಿಂದ ಕಟ್ಟಲ್ಪಟ್ಟಾಗ ಅದು ಕುಟುಂಬ ಆಗ್ಲಿಕ್ಕೆ ಸಾಧ್ಯ ಅಲ್ಲೇಲುಯಾ ಅಲ್ಲೇಲುಯಾ ಎಷ್ಟು ಮಂದಿ ಹೇಳ್ತೀರಾ ನನ್ನ ಕುಟುಂಬ ಕಟ್ಟಲ್ಪಡಬೇಕು ಅಂತ ಹೇಳಿ ನಾ ಇವತ್ತು ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೇನೆ ನಿಮ್ ಕುಟುಂಬ ಕಟ್ಟಬೇಕಾದ್ರೆ ದೇವರ ಸಂಕಲ್ಪಕ್ಕೊಳಗ ನಿನ್ ಕುಟುಂಬ ಕಟ್ಟಬೇಕು ಅಂತ ಆಸೆ ಅಂತಂದ್ರೆ ದೇವರ ಚಿತ್ತಕ್ಕೆ ಒಳಗಾಗು ಏನ್ ದೇವ್ ಚಿತ್ತ ಏನ್ ದೇವ್ ಉದ್ದೇಶ ಅಲೋ ಕುಟುಂಬ ಕಟ್ಟಬೇಕು ದೇವ್ ಚಿತ್ತ ಪ್ರಕಾರ ಅಂತ ಹೇಳ್ತಾ ಇದೀಯಾ ಅದು ಕುಟುಂಬದಲ್ಲಿ ಎಷ್ಟೋ ಗಲ್ಬಿಲಿಗಳು ಸ್ಟಾರ್ಟ್ ಆಗಿವೆ 4 ವರ್ಷ ಆಯ್ತು ಮದುವೆ ಆಗಿ ಇನ್ನೂ ಮಕ್ಕಳೇ ಆಗಿಲ್ಲ 5 ವರ್ಷ ಆಯ್ತು ಮದುವೆ ಆಗಿ ಇನ್ನೂ ಮಕ್ಕಳೇ ಆಗಿಲ್ಲ ಅಲೋ ಹಲೋ ನಿನ್ನ ಕುಟುಂಬ ದೇವರಿಂದ ಕಟ್ಟಬೇಕು ಅಂತ ಆಸೆ ಇದರ ನಿರೀಕ್ಷೆಯಿಂದ ಕಾದಿರಿ ಇಲ್ಲಿ ಒಂದು ವಿಶೇಷ ಹೇಳಕ್ ನಾ ಇಷ್ಟಪಡ್ತಾ ಇದ್ದೇನೆ ಅಬ್ರಾಹ್ಮನಿಗೆ ಅಬ್ರಾಹ್ಮನಿಗೆ ಸಂತಾನ ಬೇಕಿತ್ತ ಬೇಡಿತ್ತ ಮಾತಾಡಿ ಎಷ್ಟು ಮಂದಿ ಹೇಳ್ತೀರ ಬೇಕಿತ್ತು ಅಂತ ಹೇಳಿ ಬೇಕಿತ್ತು ಎಷ್ಟು ವರ್ಷ ಕಾಯ್ದ ಎಷ್ಟು ವರ್ಷ ಕಾಯ್ದ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ಅಲ್ಲೋ ಈಗಿನ ಕಾಲಕ್ಕರ 5 ವರ್ಷ ಆಯ್ತು ಅಂದ್ರೆ ಆಗೋಯ್ತು ಇನ್ನು 10 ವರ್ಷ ಹೋಗೋದೇ ಬೇಕಾಗಿಲ್ಲ ಏಯ್ ಈಗ ಈ ಮಕ್ಕಳಾದ್ರೆ ಬಿಡು ಮತ್ತೊಂದು ಮಾಡ್ಕೊಂಡ್ರೆ ಆಯ್ತು ಆದ್ರೆ ಅಬ್ರಾಹ್ಮನು 25 ವರ್ಷದ ತನಕ ಕಾದಿದ್ದ 25 ವರ್ಷದ ತನಕ ಕಾದಿದ್ದ 25 ವರ್ಷ ಕಾದಿದ್ದ 25 ವರ್ಷ ಆಗಸ್ತಕ ಅವನು ಶರೀರ ಮುದಿ ಪ್ರಾಯಕ್ಕೆ ಬಂತು ಏನಾಯ್ತು ವಯಸ್ಸು ಮುಗಿತ್ತು ಅಬ್ರಾಹ್ಮನ ವಯಸ್ಸು ಕೂಡ ಮುಗಿತು ಅಂತ ನೋಡ್ತೇವೆ ಸಾರಳ ವಯಸ್ಸು ಕೂಡ ಮುಗಿತು ಅಂತ ನೋಡ್ತಾ ಇದ್ದೇವೆ ಆಮೇನ್ 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 ಅಲ್ಲೇಲುಯಾ ಅಲ್ಲೇಲುಯಾ ಅದರಲ್ಲಿ ಒಂದು ಮಾತ್ರ ಚೇಂಜ್ ಆಗಿಲ್ಲ ಒಂದು ಮಾತ್ರ ಚೇಂಜ್ ಆಗಿಲ್ಲ ಅಲ್ಲಿ 2 ವಿಷಯಗಳು ಬಹಳ ನಿರ್ಧಾರವಾಗಿ ನಿಂತ್ಕೊಂಡಿದ್ವಿ ಆ 2 ವಿಷಯಗಳು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಒಂದು ಅಬ್ರಾಹ್ಮನು ಮತ್ತು ಸಾರಳಲ್ಲಿದ್ದಂಥ ದೇವರ ಪ್ರೀತಿ ಅವರು ಕುಗ್ಗಲಿಲ್ಲ ಒಬ್ರು ಸ್ತೋತ್ರ ಹೇಳ್ತಾ ಇಲ್ಲ ದೇವರು ಅವ್ರ ಮೇಲೆ ಇಟ್ಟಂತ ಪ್ರೀತಿ ಅವ್ರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಂತ ಪ್ರೀತಿ ಕಡಿಮೆ ವಯಸ್ಸು ಕಡಿಮೆ ಆಗಿದೆ ಶರೀರ ಸಾಮರ್ಥ್ಯ ಕಡಿಮೆ ಆಗಿದೆ ಬಲ ಕಡಿಮೆ ಆಗಿದೆ ಮಕ್ಕಳು ಹೇರುವಂತ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾಗಿದೆ ಆದರೂ ಕೂಡ ಆ ಪ್ರೀತಿ ಸಂಬಂಧ ಅದಲ್ಲ ಎದ್ದಿದ್ರೆ ಗೊತ್ತಾಗಿಲ್ಲ ಆ ಪ್ರೀತಿ ಸಂಬಂಧ ಅದಲ್ಲ ಅದು ಮಾತ್ರ ಕಡಿಮೆ ಆಗಿಲ್ಲ ಅರ್ಥ ಆದ್ರೆ ಸ್ವಲ್ಪ ಕೈಯ ತಲೆನೂ ಹೇಳ್ತೀರಾ ಅರ್ಥ ಆದ್ರೂ ಮಾತ್ರ ಎಲ್ಲರೂ ಬೇಡ ಅರ್ಥ ಆದ್ರೂ ಮಾತ್ರ ಅಲ್ಲೋ ಪ್ರೀತಿ ಸಂಬಂಧ ಕಡಿಮೆ ಇಲ್ಲ ಪ್ರೀತಿ ಸಂಬಂಧ ಇರುವುದರಿಂದಲೇ ಸಾರ ಹೇಳ್ತಾಳ ನನಗಂತೂ ಮಕ್ಕಳಾಗ ಚಾನ್ಸ್ ಕಾಣಿಸಲ್ಲ ನನಗಂತೂ ಮುಟ್ಟು ನಿಂತು ಹೋಗಿದೆ ಚಾನ್ಸೇ ಇಲ್ಲ ಈ ಮುಂದ ಮಕ್ಕಳಾಗ್ಬೇಕಾದ್ರ ಮುಟ್ಟಬೇಕು ಇಲ್ಲ ಮಕ್ಕಳಾಗ ಚಾನ್ಸೇ ಇಲ್ಲ ಸಂದರ್ಭ ಇರ್ಲಿಕ್ಕಿಲ್ಲ ಸಂದರ್ಭ ಇರ್ಲಿಕ್ಕಿಲ್ಲ ಬಲ ಇರ್ಲಿಕ್ಕಿಲ್ಲ
ಅದು ನಿತ್ಯ ನಿರಂತರ ನೆರವೇರುವಂತದ್ದಾಗಿದೆ. ಪರಿಸ್ಥಿತಿ ಗಂಭೀರ ಇರಬಹುದು, ಸಮಯ ಗಂಭೀರ ಇರಬಹುದು, ಆದರೆ ದೇವರಲ್ಲಿ ಕೊಟ್ಟಂತ ವಾಗ್ದಾನ ಮಾತ್ರ ಅಳೆದು ಹೋಗುವುದೇ ಇಲ್ಲ. ಇದರ ಅರ್ಥ ಆ ಪ್ರೀತಿ ಅನ್ನಂಥದ್ದು ಅವು ತೆಗಿಲಿಲ್ಲ. ಇವತ್ತು ನಾ ಹೇಳಬೇಕಾದದ್ದು ಎರಡು ವಿಷಯ. ಒಂದು, ಕುಟುಂಬದಲ್ಲಿ ಎಲ್ಲಿ ಪ್ರೀತಿ ಇರ್ತದೆಯೋ ಅದು ಕುಟುಂಬ ಆಗಿರ್ಲಿಕ್ಕೆ ಸಾಧ್ಯ. ಪರಿಸ್ಥಿತಿನ ಕೊರತೆನ, ಬಡತನದ, ಹಿಂಸೆನ, ಅಲೋ ಇರ್ಬೋದು, ಇರ್ಬಹುದು, ಇಲ್ಲದಿರಬಹುದು, ಬಡತನ ಇರಬಹುದು, ಇಲ್ಲದಿರಬಹುದು, ಕೊರತೆ ಇರಬಹುದು, ಇಲ್ಲದಿರಬಹುದು, ಆದರೆ ಪ್ರೀತಿ ಮಾತ್ರ ಶಾಶ್ವತವಾಗಿ ಯಾವ ಕುಟುಂಬದಲ್ಲಿ ನೆಲೆಗೊಳ್ಳುತ್ತದೆಯೋ ಆ ಕುಟುಂಬದ ಮೇಲೆ ದೇವರ ಹಸ್ತ. ಅರ್ಥ ಆದ್ರೆ ಮಾತ್ರ ಯಾವ ಕುಟುಂಬ ಪ್ರೀತಿಯಿಂದ ಕಟ್ಟಲ್ಪಡ್ತದೆಯೋ ಆ ಕುಟುಂಬ ದೇವರ ಹಸ್ತ ಕುಟುಂಬದ ಮೇಲೆ ಇರ್ತದೆ. ಅದು ಮಕ್ಕಳು ಇರ್ಲಿ ಇಲ್ಲದೇ ಇರ್ಲಿ, ಐಶ್ವರ್ಯ ಇರ್ಲಿ ಇಲ್ಲದಿರ್ಲಿ, ಅಲ್ಲೂ ಯಾವುದೇ ಕೊರತೆ ಇರ್ಲಿ ಇಲ್ಲದಿರ್ಲಿ, ನಿಮ್ಗೆ ಒಂದು ಗೊತ್ತಿರ್ಲಿ, ಕುಟುಂಬ ಅನ್ನೋದ್ರಲ್ಲಿ ಮುಖ್ಯವಾಗಿ ಬೇಕಾದದ್ದು ಪ್ರೀತಿಯ ಸಂಬಂಧ. ಏನ್ಬೇಕು? ಕುಟುಂಬ ಕಟ್ಟಬೇಕಾದ್ರೆ ತೋಳು ಬಲ, ದೇಹಬಲ ಬೇಕು. ದೇಹಬಲ ಇದ್ದಾಗ ಮಾತ್ರ ಕುಟುಂಬ ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ. ಹಣಬಲ ಇದ್ದಾಗ ಮಾತ್ರ ಕುಟುಂಬ ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ. ಅಧಿಕಾರ ಬಲ ಇದ್ದಾಗ ಕುಟುಂಬ ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ದೀರಾ? ಅದ್ರ ವಾಕ್ಯ ಹೇಳ್ತದೆ, ಹಣ ಬಲ ಅದನ್ನೆಲ್ಲ ಗೊತ್ತಿಲ್ಲ, ತೋಳು ಬಲ ಅದನ್ನೆಲ್ಲ ಗೊತ್ತಿಲ್ಲ, ಸಾಮರ್ಥ್ಯ ಬಲ ಅದನ್ನೆಲ್ಲ ಗೊತ್ತಿಲ್ಲ, ಏನ್ ಲೋಕಕ್ಕೆ ಸಂಬಂಧಪಟ್ಟದ ಅದನ್ನೆಲ್ಲ ಗೊತ್ತಿಲ್ಲ, ಆದ್ರೆ ದೇವರ ಪ್ರೀತಿ ನಮ್ಮ ಮೇಲೆ ಇರುವುದರಿಂದ ಆ ಕುಟುಂಬ ದೇವರಿಂದ ಕಟ್ಟಲ್ಪಡುವಂತದ್ದಾಗಿದೆ. ಇವತ್ತು ಕಣ್ಣಿಗೆ ಕಾಣದೇ ಇರಬಹುದು, ಆದ್ರೆ ನಿನ್ನ ಕುಟುಂಬದ ಮೂಲಕವೇ. ನಾನು ಎರಡು ಕುಟುಂಬದ ಮುಂದೆ ಇಷ್ಟಪಡ್ತೇನೆ, ಒಂದು ಅಬ್ರಾಹ್ಮನ ಕುಟುಂಬ, ಒಂದು ಚಕ್ರಿಯನ ಕುಟುಂಬ. ಜಕ್ರಿಯನ್ ಕುಟುಂಬ ಅದೇ ತರ ಆಗಿತ್ತು. ಏನಾಗಿತ್ತು? ಸಾಮರ್ಥ್ಯ ಇರಲಿಲ್ಲ, ಅದರ ಪ್ರೀತಿ ಮಾತ್ರ ಕಡಿಮೆ ಇಲ್ಲ. ನಾ ಇವತ್ತು ಹೇಳ್ಬೇಕಾದದ್ದು ಪ್ರೀತಿ ಕುರಿತು. ಎಷ್ಟು ಮಂದಿ ನಿಮ್ಮ ಕುಟುಂಬ ಪ್ರೀತಿ ಮಾಡ್ತೀರಾ? ನನ್ನ ಪ್ರೀತಿ ಕುಟುಂಬ ಪ್ರೀತಿ ಮಾಡ್ತಾನೆ, ಗಂಡ ಹೆಂಡತಿ ಪ್ರೀತಿ ಮಾಡ್ತಾನೆ, ಹೆಂಡತಿ ಗಂಡನ ಪ್ರೀತಿ ಮಾಡ್ತೇನೆ, ನಮ್ಮ ಹತ್ರ ಸ್ವಲ್ಪ ಕೈ ಎತ್ತಿರ, ನನ್ನ ಪ್ರೀತಿ ಮಾಡ್ತಾನೆ. ಅಲ್ಲೂ ಒಂದು ವಾಕ್ಯ ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ, ಮನೆಗೆ ಹೋಗಿ ಒಂದು ವೇಳೆ ಓದ್ಕೊಂಡು ಕೊರಿಂಥದಲ್ಲಿ ಬರೆದ ಪತ್ರ 13ನೇ ಅಧ್ಯಾಯ ಮೊದಲನೇ ವಚನ ಓದಿದಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟದೆ. ಕುಟುಂಬದಲ್ಲಿ ಐಶ್ವರ್ಯ ಅವಶ್ಯ ಇಲ್ಲ, ಕುಟುಂಬದಲ್ಲಿ ಅಧಿಕಾರ ಅವಶ್ಯ ಇಲ್ಲ, ಕುಟುಂಬದಲ್ಲಿ ಬುದ್ಧಿವಂತಿಕೆ ಅವಶ್ಯ ಇಲ್ಲ, ಕುಟುಂಬದಲ್ಲಿ ಸಾಮರ್ಥ್ಯ ಅವಶ್ಯ ಇಲ್ಲ, ಕುಟುಂಬದಲ್ಲಿ ಯಾವ ಸ್ಥಾನಮಾನ ಅವಶ್ಯ ಇಲ್ಲ, ಕುಟುಂಬದಲ್ಲಿ ಯಾವುದೂ ಬೇಕಾಗಿಲ್ಲ. ಪ್ರೀತಿ ಇರುವಾಗ, ಪ್ರೀತಿ ನೆಲೆಗೊಂಡಿರುವಾಗ ಎಲ್ಲಾ ಆಶೀರ್ವಾದಗಳು. ಒಂದೇ ಮಾತು ಹೇಳ್ತೇವೆ, ನಿಮ್ ಪ್ರೀತಿ ಇಲ್ಲ ನಿಮ್ ಕುಟುಂಬ ಕಟ್ಟಲಿಕ್ಕೆ ಆಗಲ್ಲ. ಆದ್ರೆ ಎರಡು ಕುಟುಂಬದಲ್ಲಿ ಪ್ರೀತಿ ಇತ್ತು, ಅಬ್ರಹಾಮನ ಕುಟುಂಬದಲ್ಲೂ ಪ್ರೀತಿ ಇತ್ತು, ಯಾರು ಜಕ್ರಿಯ ಕುಟುಂಬದಲ್ಲೂ ಕೂಡ ಪ್ರೀತಿ ಇತ್ತು. ಪ್ರೀತಿ ಇರುವುದರಿಂದ ಅಲೋ ಸಂತತಿ ಕೊಟ್ನ ದೇವರು ಕೊಟ್ಟಿಲ್ಲ. ಏನ್ ಕೊಟ್ಟ ಪಟ್ನ ಸಂತತಿ? ಪಟ್ನ ಅನುಮಾನ ಕೊಟ್ಟ. ಎಂತ ಸಂತತಿ ಕೊಟ್ಟ? ವಾಗ್ದಾನ ಸಂತತಿ. ನಿನಗೆ ಉಂಟು ಮಾಡಿದ್ದೆ ದೇವರ ವಾಗ್ದಾನ ನಿನ್ ಮೂಲಕ ಪರಿಪೂರ್ಣ ಮಾಡುವುದಕ್ಕಾಗಿ.
ಕುಟುಂಬ ಕಟ್ಟೆ ಅಲ್ಲ ಕಟ್ಟೆ ನಾನು ಗೊತ್ತಿರಲಿ ನಮ್ಮಲ್ಲಿ ಏನೋ ದೇವರ ವಾಗ್ದಾನ ಅದ ಅಮೇನ್ ಕುಟುಂಬ ಸುಮ್ಮನೆ ಕಟ್ಟಿಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಕುಟುಂಬ ಸುಮ್ಮನೆ ಕಟ್ಟಿಲ್ಲ ಕುಟುಂಬ ಕಟ್ಟೇನಂದ್ರೆ ಅದರ ಏನು ಉದ್ದೇಶ ಅದ ಅಮೇನ್ ಉದ್ದೇಶ ಇಲ್ಲ ಉದ್ದೇಶ ಇಲ್ಲ ನಿನ್ನ ಇಷ್ಟ ಪ್ರಕಾರ ಕುಟುಂಬ ಕಟ್ಟಿಕೊಂಡಿದೆ ಅದು ಕುಟುಂಬ ಅಲ್ಲ मनुष्य ज्ञान मनुष्य बल मनुष्य सामर्थ्य मनुष्य अधिकार मनुष्य आलोचन कुटुंब कटे आब स्थिर अदे वाक्य बहुत स्पष्ट वाक्य बहुत स्पष्ट यहोवन मने कटदे यहोवन मने कटदे 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 योचने निम कुटुंब देव कटिता ನೀವ್ ಕಟ್ಟಿಕೊಂಡಿದ್ದೀರಾ ಇವತ್ತು ಅನೇಕ ಅನೇಕ ಜೀವನ ದೇವರ ಆಶ್ರಯವನ್ನು ಹೊರಕೋಲಿ ಕಾರಣ ಗೊತ್ತಾ ಮನುಷ್ಯನು ತನ್ನ ಸ್ವಂತ ಜ್ಞಾನ ಮನೆ ಕಟ್ತಾ ಇದ್ದಾನೆ ತನ್ನ ಸ್ವಂತ ಜ್ಞಾನ ಕುಟುಂಬ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ನಾ ಹೀಗೆ ಮಾಡ್ಕೊಂಡ್ರೆ ಹೀಗಾಗ್ತದೆ ನಾ ಹೀಗೆ ಮಾಡ್ಕೊಂಡ್ರೆ ಹೀಗಾಗ್ತದೆ ಒಂದೇ ನೆನಪಿರಲಿ ನೀವೆಲ್ಲ ನನ್ನ ಬೈದರೂ ಚಿಂತೆ ಇಲ್ಲ ನೀವೆಲ್ಲದೆದುರು ಚಿಂತೆ ಇಲ್ಲ ನಿನ್ನ ಕುಟುಂಬ ಕಟ್ಟಬೇಕಾದ್ರೆ ಅದರ ಒಳಗಡೆ ದೇವರ ಸಂಕಲ್ಪನೆಲಿ ಆಗಿರಬೇಕು ಆಮೆನ್ ಪ್ರೀತಿ ಪ್ರೀತಿ ಅಂತ ಬರುವಾಗ ಪ್ರೀತಿ ಅಂತ ಬರುವಾಗ ಪ್ರೀತಿ ಹೆಸರುನೇ ಪ್ರೀತಿ ಎಸ್ ವಿಧ ಇದೆ ಪ್ರೀತಿ ಎಸ್ ವಿಧ ಇದೆ ಆ ಆಪ್ಯಾರಿಗೂ ಗೊತ್ತೇ ಇಲ್ಲ ಓ ಪ್ರೀತಿದ ಭಾಗ ಇವೆ ಅನೇಕ ಭಾಗ ಇವೆ ತದೆ ತಾಯಿಗಳ ಪ್ರೀತಿ ಬೇರೆ ಮಕ್ಕಳ ಪ್ರೀತಿ ಬೇರೆ ಗಂಡ ಹೆಂಡತಿ ಪ್ರೀತಿ ಬೇರೆ ರೊಕ್ಕದ ಪ್ರೀತಿ ಬೇರೆ ಐಶ್ವರ್ಯದ ಪ್ರೀತಿ ಬೇರೆ ಏನೋ ಸಿಗ್ತದ ಅಂಬದ ಪ್ರೀತಿ ಮಾಡೋದು ಬೇರೆ ಪ್ರೀತಿದಾಗ ಅನೇಕ ಭಾಗ ಇವೆ ನಮ್ಮ ಇಲ್ಲ ಏನೋ ಪ್ರೀತಿ ಮಾಡ್ತೇನೆ ಹೆಂಡತಿ ಮಾಡ್ತಿದ್ ಯಾಕೆ ಪ್ರೀತಿ ಮಾಡ್ತೀಯ ಗೊತ್ತಿರಲಿ ನಾ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ನೀವೇನ ಅರ್ಥ ಅದು ನಾ ಬೈಬಲ್ ಬೈಬಲ್ ಇದ್ದಿದ್ದು ಹೇಳ್ತಾ ಇದ್ದೇನೆ ನಿನ್ನ ಪ್ರೀತಿ ನಿನ್ನ ಪ್ರೀತಿ ನಿನ್ನ ಜ್ಞಾನಕ್ಕ ನಿನ್ನ ಬಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದಾದ್ರೆ ಅದು ದೇವರ ಆಶೀರ್ವಾದ ತುಂಬಿದ್ದಲ್ಲ ನಿನ್ನ ಪ್ರೀತಿ ನಿನ್ನ ಪ್ರೀತಿ ದೇವರ ಸಂಕಲ್ಪದಲ್ಲಿ ಒಂದಾದಾಗ ಅದು ದೇವರ ಆಶೀರ್ವಿಸಲ್ಪಟ್ಟ ಪ್ರೀತಿಯಾಗಿ ದೇವರು ನೆನೆಸ್ತಾನೆ ಯೋಚನೆ ಮಾಡಿ ದೇವರೇ ದೇವರೇ ನಾ ಮಾಡಂತದ್ದು ನಿನ್ನ ಸಂಕಲ್ಪನ ದೇವರೇ ನಾನು ಏನಾದರೂ ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀನಿ ಅಂದ್ರ ಇದು ದೇವರ ಉದ್ದೇಶನ ಯಾರು ದೇವರ ಸಂಕಲ್ಪವನ್ನು ಅರಿತು ದೇವರ ಚಿತ್ತವನ್ನು ಅರಿತು ಮುಂದೆ ಕಾಲಿಡ್ತಾರೋ ನಾನು ಹೇಳ್ತೇನೆ ಅದು ಆಶೀರ್ವದಿಸಲ್ಪಟ್ಟ ಕುಟುಂಬ ಇವತ್ ಕುಟುಂಬಗಳು ಮುರಲಿ ಕಾರಣ ಇವತ್ ಕುಟುಂಬಗಳು ಮುರಲಿ ಕಾರಣ ಅನೇಕ ಮನುಷ್ಯನ ಆಲೋಚನೆ ಹಲೋ ಹಲೋ ನನ್ನ ಕಣ್ಣಲ್ಲಿ ನೋಡೋದು ನಾ ಹೇಳಕ್ಕ ಇಷ್ಟಪಡಲ್ಲ ಕಣ್ಣಲ್ಲಿ ನೋಡಿದ್ ಹೇಳ್ತಾ ಇದ್ದೇನೆ ಏ ಬಹಳ ಸಾವುಕಾರ ರೀ ಅವ್ರಿಗೆ ನಮಗೆ ಬಹಳ ಲಾಭ ಆಯ್ತದ್ರಿ ಅವ್ರಿದ್ದರು ನಮ್ಗೆ ಬೆನ್ನೆಲು ಬಿದ್ದಂಗೆ ಇರ್ತಾರ್ರಿ ಅದು ಬೆನ್ನೆ ಎಲ್ಲಿ ಹೋಗಿ ಬಳಕೆಯಲ್ಲಿ ಬರ್ಕೊಂತದ್ದು ಎಲ್ಲಿದ್ದೀರಿ ಗೊತ್ತಿಲ್ಲ ಮನುಷ್ಯನ ಆಲೋಚನೆ ಮನುಷ್ಯನ ಉದ್ದೇಶ ಮನುಷ್ಯನ ಯೋಚನೆ ಮನುಷ್ಯನ ಸ್ವಾರ್ಥ ಆಸೆ ಅದು ಅವನ ಜೀವನದಲ್ಲಿ ನಾಶನಾಗಿ ನೆನಪಿರ್ಲಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಿನ್ನ ಕುಟುಂಬ ಕಟ್ಟಬೇಕಾದ್ರ ಮುಖ ನೋಡಿ ಕುಟುಂಬ ಕಟ್ಟಬೇಡ ಛಾಯಾ ನೋಡಿ ಕುಟುಂಬ ಕಟ್ಟಬೇಡ ಹಣ ನೋಡಿ ಕುಟುಂಬ ಕಟ್ಟಬೇಡ ಅಧಿಕಾರ ನೋಡಿ ಕುಟುಂಬ ಕಟ್ಟಬೇಡ ಸೌಂದರ್ಯ ನೋಡಿ ಕುಟುಂಬ ಕಟ್ಟಬೇಡ ದೇವರ ಚಿತ್ತ ನೋಡಿ ಕುಟುಂಬ ಕಟ್ಟುವಾಗ ಅದು ದೇವರ ಸಂಕಲ್ಪದಿಂದ ಕೂಡಿದಾಗಿರ್ತದೆ ಇವತ್ತು ಏನು ಇರ್ಲಿಕ್ಕಿಲ್ಲ ಇವತ್ತು ಬರ್ತಾನೆ ಇರ್ಬೋದು
ಇವತ್ತು ಬರ್ತಾನೆ ಇರಬಹುದು, ಅದು ನಾಳೆ ಐಶ್ವರ್ಯ ತರುವಂತ ಕುಟುಂಬವಾಗಿರ್ತದೆ. ನಾ ಒಂದು ಹೇಳಕ್ ಇಷ್ಟಪಡ್ತೆ, ಇದನ್ನ ಈ ಕುಟುಂಬದ ಬಗ್ಗೆ ಯೋಚನೆ ಮಾಡುವಾಗ ದೇವರು ನನ್ನ ಕುಟುಂಬ ಮುಂದೆ ತೋರಿಸ್ತಾ ಇದ್ದಾನೆ. ನೋಡು, ನಿನ್ನ ಕುಟುಂಬ ಅದೇ ತರ ಆಗಿದ್ದು. ಹಲೋ, ಇದ್ದೀರೇ? ಇದ್ದೀರೇ? ಇಲ್ಲೇ ಇದ್ದೀರಿ? ಎಷ್ಟು ಜನ ಇಲ್ಲೇ ಇದ್ದೀರಿ? ಹಲೋ, ಕಟ್ಟಲ್ಪಡವಾಗಿ ಏನು ಇಲ್ಲದಿರ್ಬೋದು, ಗುಡಿಸಿಲಿರ್ಬೋದು, ಕಟ್ಟಲ್ಪಡವಾಗಿ ತಿರ್ಲಿ ಕಣ್ಣ ಇರ್ಬೇಕಿಲ್ಲ. ಆಶೀರ್ವಾದ ಕಟ್ಟಲ್ಪಟ್ಟ ಕುಟುಂಬ ಐಶ್ವರ್ಯದ ಕಡೆ ಕೊಂಡೊಯ್ಯುವಂತದಾಗಿದೆ. ಆಮೇನ್. ಎಷ್ಟು ಮಂದಿ ಹೇಳ್ತೀರಾ? ಹಲೋ, ಎಷ್ಟು ಮಂದಿ ಹೇಳ್ತೀರಾ ಆಶೀರ್ವಸನ ಪಟ್ಟ ಕುಟುಂಬ ನಂದಾಗ್ಬೇಕಂತ? ದೈವ ಸಂಕಲ್ಪನ ಕಟ್ಟುವ ಕುಟುಂಬ ನಂದಾಗ್ಬೇಕಂತ? ದೈವ ಸಂಕಲ್ಪ ಕಟ್ಟುವ ಕುಟುಂಬ ನಿಂದಾಗ್ಬೇಕಾದ್ರ ನಿನ್ನ ಗಮನ ವಾಕ್ಯದ ಕಡೆ ಇರಲಿ. ವಾಕ್ಯ ಏನ್ ಹೇಳ್ತದೋ ಅದನ್ನ ಹಿಂಬಾಲಿಸು. ಇವತ್ತು ಅನೇಕ ಕುಟುಂಬ ವಾಕ್ಯದ ಕಡೆ ಇಲ್ಲ. ಪ್ರಭುರು ಹೇಳಿದ್ರು, ಸುರೇಶ್ ಅವ್ರು ಹೇಳಿದ್ರು, ಎಮ್ ಎಲ್ ಎಸ್ ಅವ್ರು ಹೇಳಿದ್ರು, ಎಂ ಪಿ ಹೇಳಿದ್ರು, ನಮ್ಮ ಅಧಿಕಾರಿ ಹೇಳಿದ್ರು, ನಮ್ಮ ಸಹಕಾರಿ ಹೇಳಿದ್ರು, ಸಹಕಾರಿಯಿಂದ ಹೋಗ್ತಾ ಇದ್ದಾರೆ. ವಾಕ್ಯ ಇಲ್ಲ, ವಾಕ್ಯ ಇಲ್ಲ. ಯಾರೋ ಲೋಕದ ಮನುಷ್ಯ ಹೇಳುವಾಗ ಅದು ಕೈ ಬಿಡುತ್ತದೆ, ಆದರೆ ದೇವರ ವಾಗ್ದಾನದ ಮೇರೆಗೆ ಕಟ್ಟಲ್ಪಟ್ಟಾಗ ಯಾವ ಪರಿಸ್ಥಿತಿ ಆದರೂ ಕೂಡ ನಿನ್ನನ್ನು ಬದಲಾಯಿಸುವುದಿಲ್ಲ. ದೇವರ ಮಹಿಮೆ ರಾಜಕ್ಕೆ ಸೇರಿಸುವ ತನಕ. ಏನ್ರಿ ಈ ಕುಟುಂಬ ಶುರು ಕಟ್ಟ ಪರಿ ಹಾಗಿತ್ತಲತ್ತೀರಿ? ಅಂಗಡ ಪರಿಸ್ಥಿತಿ ಗಂಭೀರ ಇತ್ತು, ಆದ್ರೆ ಇವತ್ತು ನೋಡ್ರಿ ಏನಾಗ್ಯದ. ಇವ್ರು ಏನಿದ್ದೀರಿ? ಇವ್ರಿಗೆ ಏನು ಗೊತ್ತಿರ್ಲಿಲ್ಲ, ಆದ್ರೆ ಇವತ್ತು ನೋಡ್ರಿ. ಇವ್ರಿಗೆ ಹೇಳ್ತಾರ ಏನ್ ಸೌಕರ್ಯ ಏನಿದ್ರಿ, ಆದ್ರೆ ಇವತ್ತು ನೋಡ್ರಿ. ಏನೋ ಇದ್ದಿದ್ದು ಏನೋ ನಾಶ ಆಗುದ್ರು ಬಿದ್ದದಾಗ, ಆದ್ರೆ ಏನು ಇಲ್ಲದೆ ಇರುವುದು ದೇವರ ಸಂಕಲ್ಪದಿಂದ ಕಟ್ಟಲ್ಪಟ್ಟಾಗ ಅದು ಉನ್ನತ ಸ್ಥಾನದಲ್ಲಿ ಬಲಗೊಳ್ಳಿ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ, ಮನುಷ್ಯನು ಕೈಯಿಂದ ಕುಟುಂಬ ಕಟ್ಟಿಕೊಂಬುದ ಅವಶ್ಯ ಇಲ್ಲ, ದೇವರ ಸಂಕಲ್ಪದಿಂದ ಕುಟುಂಬ ಕಟ್ಟಬೇಕು. ಅದಕ್ಕೆ ಬೇಕಾದದ್ದು, ಅದಕ್ಕೆ ಬೇಕು ದೇವರೇ ನಿನ್ನ ಪ್ರೀತಿ ನನಗೆ ಬೇಕು. ಅದಕ್ಕೆ ಮದುವೆ ಮಾಡಕ್ ಪ್ರಮಾಣ ಮಾಡಿಸ್ತಾರೆ ಪಾಸ್ಟ್ರು. ಏನಂತ ಏನಂತ, ಎಷ್ಟು ಮಂದಿ ಪ್ರಮಾಣ ಮಾಡಿದ್ದೀರಾ? ಮಾಡಿದ್ದೀರಾ? ಏನಂತ ಮಾಡಿದ್ದೀರಾ? ನೆನಪೋಗಿದೆ ಏನು ಮಾಡಿದವೆ? ಏನೋ ಅನ್ನು ಅಂದ್ರು ಅಂದೇವು ಬಂದೇವು. ಹಲೋ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ಬಡತನದಲ್ಲಿಯೂ ಶೋಧನೆಯಲ್ಲಿಯೂ ಆರೋಗ್ಯದಲ್ಲಿಯೂ ರೋಗದಲ್ಲಿಯೂ ಏನಿದ್ದರೂ ಕೂಡ ನಾನು ನಿನ್ನ ಕೈ ಬಿಡಲ್ಲ, ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ತೇನೆ ಸಾಯುವ ಮಟ್ಟಿಗೆ. ಅದು ಸಿರಿತನಾಗ್ಲಿ ಬಡತನ ಆಗ್ಲಿ, ಐಶ್ವರ್ಯ ಇರಲಿ ಅನೈಶ್ವರ್ಯ ಬರಲಿ, ಏನು ಬಂದ್ರೆ ನಿನ್ನ ಕೈ ಬಿಡಲ್ಲ ಅಂತ ಪ್ರಮಾಣ ಮಾಡಿ ಒಳಗಡೆ ಬರ್ತೇವೆ. ಬಂದಾದ್ಮೇಲೆ ಎಣಿಸ್ತೇವೆ ಮನೆ ಚಲೋ ಇಲ್ಲ, ಬಹಳ ಗರೀಬರಲ್ಲ, ಅವ್ರಿಗೆ ತಿನ್ನಕ್ ದಿಕ್ಕಿಲ್ಲ, ಅಲ್ಲಿ ಅನ್ನ ಸಿಗಲ್ಲ, ಇದನ್ನ ಸುಮ್ಮನೆ ಏನು ಟೈಮ್ ಪಾಸಿಂಗ್ ಹೇಳುತ್ತಿಲ್ಲ. ನೀವು ಏನಿದ್ದಿ ಗೊತ್ತಿಲ್ಲ, ಆದ್ರೆ ಕಟ್ಟಲ್ಪಡುವಾಗ ದೇವರ ಚಿತ್ತದಿಂದ ಕಟ್ಟಲ್ಪಡುವುದಾದ್ರೆ ಅದು ಉನ್ನತ ಸ್ಥಾನದಲ್ಲಿ ಬಲಗೊಳ್ಳಿ ಸಾಧ್ಯ. ಅದು ಆಶೀರ್ವದಿಸಲ್ಪಟ್ಟ ಕುಟುಂಬ ಆಗ್ಲಿಕ್ಕೆ ಸಾಧ್ಯ. ಅಬ್ರಾಹ್ಮನ ಕುಟುಂಬ ಯೋಚನೆ ಮಾಡಿ, ದೇವರವನ್ನ ಕರೀತಾನೆ, ಅಬ್ರಾಹ್ಮನೇ ಬಾ, ಏನ್ ಮಾಡು, ನಿನ್ನ ಸ್ವದೇಶ, ನಿನ್ನ ತಂದೆ ತಾಯಿ, ನಿನ್ನ ಬಂಧು ಬಳಗ, ನಿನ್ನ ಊರು, ನಿನ್ನ ದೇಶ ಬಿಡು, ನಿನ್ನ ತಂದೆ ಕೊಡು, ನಿನ್ನ ಬಳಗ ಕೊಡು,
ನೀನು ಊರು ಬಿಡು ನಾ ತೋರಿಸುವಂತ ದೇಶಕ್ಕೆ ಬಾ ಕುಟುಂಬ ಕಟ್ಟತಾ ಮಾಡಿದ ಕುಟುಂಬ ಕಟ್ಟತಾ ಮಾಡಿದ ಹಲೋ ದೇವರ ಮಾತಿಗೆ ವಿಧೇಯನಾದಾಗ ಪ್ರಪಂಚದ ಎಲ್ಲಾ ಜನಾಂಗ ಅಬ್ರಹಾಮನಿಗುಂಟಾದ ಆಶೀರ್ವಾದ ಒಳಗಡೆ ಜೀವಿಸ್ತಾ ಇದ್ದಾರೆ ಸಂತತಿ ಒಂದಿರಲಿಕ್ಕಿಲ್ಲ ಅದರ ಆಶೀರ್ವಾದ ಮಾತ್ರ ಅಬ್ರಹಾಮನ ಆಶೀರ್ವಾದ ಅಬ್ರಹಾಮನಿಗುಂಟಾದ ವಾಗ್ದಾನ ಇವತ್ತು ನಾನು ಹೇಳ್ತೇನೆ ಕ್ರಿಸ್ತನಲ್ಲಿರುವ ನನ್ನ ತಲೆ ಮೇಲೆ ಅಬ್ರಹಾಮನಿಗುಂಟಾದ ಆಶೀರ್ವಾದ ಇದೆ ಯಾಕೆ ದೇವರ ಸಂಕಲ್ಪದ ಮೇಲೆ ಅದು ಒಂದಿವಸ ಎರಡು ದಿವಸದಲ್ಲ ಒಂದೇ ಎರಡದಿಂದಲ್ಲ ನೀವು ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಕುಟುಂಬ ಕಟ್ಟಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಕುಟುಂಬದಾಗ ಇರಬೇಕು ಪ್ರೀತಿ ಏನಿರಬೇಕು ಹೇಳಕ್ಕೂ ನಾಚಿಕೆ ಹೇಳಕ್ಕೂ ನಾಚಿಕೆ ನಾ ಪ್ರೀತಿ ಏನಿರಬೇಕು ಪ್ರೀತಿ ಇರಬೇಕು ಎರಡನೇದಾಗಿ ಇನ್ನೊಂದು ಇರಬೇಕು ಈ ಎರಡು ಒಂದು ಪಿಲ್ಲರ್ ನಿಮ್ಮ ಕುಟುಂಬದಾಗ ಇತ್ತು ಅಂದ್ರೆ ನಿಮ್ಮ ಕುಟುಂಬ ಎಂದೂ ದೇವ್ರು ಕೆಡಿಸಲ್ಲ ಎರಡನೇದಾಗಿರುವ ಕುಟುಂಬ ಪಿಲ್ಲರ್ ಯಾವ್ದಂದ್ರೆ ಅದು ಒಬ್ಬರನ್ನು ಒಬ್ಬರು ಅರಿತುಕೊಳ್ಳುವಂತಹ ಜ್ಞಾನ ಅರ್ಥಕೊಳ್ತೀವಿ ಏನ್ ಅರ್ಥಕೊಳ್ತೀವಿ ಅಂದ್ರೆ ನಾನು ಹೆಂಡತಿ ಏನ್ ಕೆಟ್ಟದ್ ಮಾಡತಾಳ ನೋಡೋದು ಏನ್ ಒಳ್ಳೇದ್ ಮಾಡತಾಳ ನೋಡೋದು ನೀವು ನೋಡೋದೇ ಅಲ್ಲ ಏನ್ ತಪ್ಪು ಮಾಡತಾಳ ನೋಡಾರೆ ನನ್ನ ಗಂಡ ಏನ್ ತಪ್ಪು ಮಾಡತಾನ ನೋಡಾರೆ ಗಂಡ ಏನ್ ಒಳ್ಳೇದು ಮಾಡತಾನ ಒಳ್ಳೇದ್ ಕಾಲಕ್ಕೆ ಇಟ್ಟು ಕೆಟ್ಟದ್ದನ್ನು ಎತ್ತಿ ಹಿಡಿಬೇಕಾದ ಕುಟುಂಬ ಅದು ಕುಟುಂಬ ಅಲ್ಲ ಅದು ನಾಶನ ಮಾರ್ಗ ಎಲ್ಲಿದ್ದೀರಿ ಗೊತ್ತಾಗಿಲ್ಲ ನಾನು ಒಂದೇ ಹೇಳಕ್ ಇಷ್ಟಪಡ್ತೆ ದೇವರು ಕಟ್ಟಿದ ಕುಟುಂಬ ಅದು ಒಳ್ಳೆದಾಗೇ ಮುನ್ನರಿಯುವಂತದಾಗಿದೆ ದೇವರಿಂದ ಕಟ್ಟಲ್ಪಟ್ಟ ಕುಟುಂಬ ದೇವರ ಸಂಕಲ್ಪದೊಳಗೆ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಬೇಕು ಒಬ್ರಿಗೊಬ್ರು ಇದು ಇವತ್ತು ಹೇಳೋದಲ್ಲ ಮದಿ ಟೈಮ್ನಾಗೆ ಹೇಳೋದಲ್ಲ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಅದು ಕುಟುಂಬ ಅಲ್ಲ ಎಲ್ಲಿ ನಾನು ಕಳೆದ ಮೂರು ವಾರದಿಂದ ಅದೇ ಹೇಳ್ತಾ ಬರ್ತಾ ಇದೆ ಕುಟುಂಬ ಎರಡು ಶರೀರ ಅಲ್ಲ ಒಂದೇ ಶರೀರ ಯಾವ ಒಂದೇ ಶರೀರ ಅಂತ ಹೇಳಿದ್ಮೇಲೆ ಬಲಗೈ ಮಾಡಿದ್ದು ಎಡಗೈ ಅರ್ಥ ಮಾಡ್ಕೊಳ್ಬೇಕು ಎಡಗೈ ಮಾಡಿದ್ದು ಬಲಗೈ ಅರ್ಥ ಮಾಡ್ಕೊಳ್ಬೇಕು ಕೇಳ ಅವಶ್ಯಕತೆ ಇಲ್ಲ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಕೇಳಿ ತಿಳ್ಕೊಂಬ ಅವಶ್ಯಕತೆ ಇದೆ ಅದರ ಅದನ್ನ ಕೆಡಿಸುವಂತ ಅವಶ್ಯಕತೆ ಇಲ್ಲ ಇವತ್ತು ಈ ವಿಷಯಗಳು ನಿಮ್ಮ ಜೀವನದಲ್ಲಿ ಕಟ್ಟಿದ್ರಿ ಅಂದ್ರೆ 100% ನಿಮ್ಮ ಕುಟುಂಬ ಆಶೀರ್ವಾದ ಆಶೀರ್ವಾದಕ್ಕೆ ಹೋಗ್ತದೆ ನಿನಗೆ ಹಣದ ಅವಶ್ಯಕತೆ ಇಲ್ಲ ಹಣ ನಿನ್ನನ್ನು ಹುಡ್ಕೊಂಡು ಬರ್ತದೆ ಆಶೀರ್ವಾದ ನಿನ್ನನ್ನು ಹುಡ್ಕೊಂಡು ಬರ್ತದೆ ಐಶ್ವರ್ಯ ನಿನ್ನನ್ನು ಹುಡ್ಕೊಂಡು ಬರ್ತದೆ ಸಮಾಧಾನ ನಿನ್ನನ್ನು ಹುಡ್ಕೊಂಡು ಬರ್ತದೆ ಪ್ರೀತಿ ನಿನ್ನನ್ನು ಹುಡ್ಕೊಂಡು ಬರ್ತದೆ ಮೊದಲದಾಗಿ ಪ್ರೀತಿ ಎರಡನೇದಾಗಿ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳುವಂತಹ ಜ್ಞಾನ ಎಷ್ಟು ಮಂದಿ ಗೊತ್ತು ಗಂಡನ ಮನಸ್ಸಿನಿಗೆ ಹೆಂಡತಿ ಗೊತ್ತು ಹೆಂಡತಿ ಮನಸ್ಸಿನಿಂದ ಗಂಡನಿಗೆ ಗೊತ್ತು ಗೊತ್ತು ಏನ್ ಗೊತ್ತು ಅಂದ್ರೆ ಕೆಟ್ಟದ್ ಮಾಡೋದು ಗೊತ್ತು ಒಳ್ಳೇದ್ ಮಾಡೋದು ಗೊತ್ತಿಲ್ಲ ಎಷ್ಟು ಮಂದಿ ಗಂಡತ್ರ ಹೇಳ್ತೀರಾ ನನ್ನ ಹೆಂಡತಿ ಒಳ್ಳೇದೇ ಮಾಡ್ತಾಳ ಅಂತ ಒಳ್ಳೇದ್ ಮಾಡ್ತಾಳ ಕೆಟ್ಟದ್ ಮಾಡ್ತಾಳ ಎಷ್ಟು ಮಂದಿ ಹೆಣ್ಮಕ್ಳು ಹೇಳ್ತೀರಾ ನನ್ನ ಗಂಡ ಒಳ್ಳೇದೇ ಮಾಡ್ತಾನಂತ ಒಳ್ಳೇದ್ ಮಾಡ್ತಾನ ಕೆಟ್ಟದ್ ಮಾಡ್ತಾನ ಏನ್ ನೋಡ್ತಾ ಇದ್ದೀರಾ ಏನ್ ನೋಡ್ತಾ ಇದ್ದೀರಾ ಗಂಡನಲ್ಲಿ ಕೆಟ್ಟದ್ ಹೋಗ್ತಾ ಇದೆಯಾ ನನ್ನ ಕೈಗೆ ಏನು ಸಿಗ್ತದೆ ಅರ್ಥ ಆಗಿಲ್ಲ ನಾ ಹೇಳಿದ್ದು ಗಂಡನಲ್ಲಿ ಕೆಟ್ಟದ್ ಹುಡುಕ್ತಾ ಇದ್ದೀನಿ ನನ್ನ ಕೈಗೆ ಸಿಗದೇನು ಪ್ರಭು ಏನು ಸಿಕ್ತ ಹುಡುಕಿದ್ದೆ ಆಮೇಲೆ ಇದು ಉತ್ತರ ಹುಡುಕದಿ ಕೆಟ್ಟದ್ದು ನೀ ಏನ್ ಹುಡುಕ್ತಾ ಇದೆಯಲ್ಲ ಅದೇ ನಿನ್ನ ಕಣ್ಣು ಚಿತ್ರ ಬರ್ತದೆ ಕಥೆ ಹೇಳ್ತಿಲ್ಲ ನಾನು
ಆಶೀರ್ವಾದ ಆಗಲಿ ಅಂತ ಹೇಳು. ನಿನ್ನ ಸಂತತಿ ಆಶೀರ್ವಾದದಲ್ಲಿ ಬಲ ಹೊಂದುತ್ತದೆ. ಹೆಂಡತಿ ಒಳ್ಳೆ ಮಾಡಿದ ಅಂತ ಹೇಳು. ನೀನು ಬಹಳ ಒಳ್ಳೆ ಕೆಲಸ ಮಾಡಿದೆ, ಇದ್ರೆ ನಿನ್ಗೆ ಆಶೀರ್ವಾದ ದೊರೆ ಅಂತ ಹೇಳ್ತೀನಿ. ಆಶೀರ್ವಾದ ಮಾಡು, ಆಶೀರ್ವಾದ ನಿನ್ನ ಕುಟುಂಬ ತುಂಬುತ್ತದೆ. ಪ್ರತಿಯೊಂದು ಕುಟುಂಬ ಇವತ್ತು ಬರೀ ಯಾಮನಿಗೆ ಹೋಗ್ತಾ ಕೂಡ ಒಳ್ಳೇದು ಯಾರು ಹೇಳುದು? ಈ ಕರಿ ನನ್ನ ಹೆಂಡತಿ ಅಂತಕ್ಕೆ, ಈ ಕರಿ ನನ್ನ ಗಂಡ ಅಂತ. ನೀವು ಒಳ್ಳೆಯವರಾಗಿದ್ದೀರಿ, ನೀವು ಒಳ್ಳೆಯವರಾಗಿದ್ದೀರಿ. ಒಳ್ಳೆಯವರಾಗಿ ಒಳ್ಳೆ ನೋಡ್ಬೇಕ, ಕೆಟ್ಟ ನೋಡ್ಬೇಕ? ತಪ್ಪಾಯ್ತು ಸರ್. ಒಳ್ಳೆಯವರಾಗಿ ಒಳ್ಳೆ ನೋಡ್ಬೇಕ, ಕೆಟ್ಟ ನೋಡ್ಬೇಕ? ಏನ್ ನೋಡ್ತೀವಿ ಅವ್ರು ಒಳ್ಳೆಯವರಾಗಿ? ನಾವು ಒಳ್ಳೆಯವರಿದ್ದೆ ಅಂತ ಹೇಳ್ತಿದ್ದೆವು, ಕರೆ ಹುಡುಕ್ಲತ್ತಿದ್ದೇವೆ. ಏನು ಕುಟುಂಬದಾಗ ಏನು ಹುಡುಕ್ಲತ್ತಿದ್ದೇವು? ನನ್ನ ನೋಡ್ಬೇಡಿ, ನಂದೆಲ್ಲ ಗೊತ್ತಾಗ್ಯದ, ನಿಮ್ ಕೇಳ್ತಿದ್ದೇನೆ. ಏನ್ ಹುಡುಕ್ಲತ್ತಿ ನಿನ್ ಕುಟುಂಬದಾಗ, ಏನ್ ಹುಡುಕ್ಲತ್ತಿ ನಿನ್ ಜೀವನದಾಗ? ಹಲೋ, ಇದ್ದೀರ? ಹತ್ತು ಸಾವಿರ ತನಕ ಲಿಕ್ಕು, ಹತ್ತು ಸಾವಿರ ತನಕ ಲಿಕ್ಕು. ನೂರು ರೂಪಾಯಿ ಖರ್ಚಾದಾಗ ಅದೇ ಹಂಗಾಯ್ತು, ಎಲ್ಲಾಯ್ತು, ಯಾಕಾಯ್ತು, ಯಾರಿಗೆ ಕೊಟ್ಟಿ, ಏನ್ ಹತ್ತು ಸಾವಿರ ತನಕ ಕೇಳಿದೆ? ಕೇಳಿದೆ ಹತ್ತು ಸಾವಿರ ತಂದಾಗ ಎಲ್ಲಿಂದ ತಂದಿ? ಹತ್ತು ಸಾವಿರ ಹೆಂಗ್ ಜಮಸ್ತಿ ಅಂತ ಕೇಳಿದೆ. ಇಲ್ಲೇ ಇದ್ದೀರಿ, ಎಷ್ಟು ಮಂದಿ ಇಲ್ಲೇ ಇದ್ದೀರಿ? ನಾನು ಹೇಳೋ ಜಾಗ, ನಾನು ಹೇಳೋ ಜಾಗ ಅರ್ಥ ಮಾಡ್ಕೊಳ್ಬೇಕಾದ ಜಾಗ ನಿನ್ ಜೀವನದಾಗದೆ. ಕುಟುಂಬ ಮುರಿಬೇಕಾದದ್ದು ನಿನ್ನ ಸ್ವಂತ ಕೈಯಿಂದ ನಾಶ ಮಾಡ್ತೀಯ. ನಾನು ಒಂದ್ ಹೇಳಕ್ ಇಷ್ಟಪಡ್ತೇನೆ, ಒಳ್ಳೆದನ್ನ ಬಯಸುವವರು ಒಳ್ಳೆದನ್ನ ಎದುರು ನೋಡ್ತಾ ಇರ್ರಿ. ಆಶೀರ್ವಾದ ಬಯಸುವ ಆಶೀರ್ವಾದ ಎದುರು ನೋಡ್ತಾ ಇರ್ರಿ. ಸಮೃದ್ಧಿ ಬಯಸುವ ಸಮೃದ್ಧಿ ಎದುರು ನೋಡ್ತಾ ಇರ್ರಿ. ನಿನ್ನ ಕುಟುಂಬ ಆಶೀರ್ವದಿಸಲ್ಪಡ್ತದೆ. ಅಲೋ, ಮುಂಜಾನೆ ಸಂತನ ಮಣಕಲ್ಲು ಜಪ ಮಾಡತ್ತೀರಿ? ಜಪ ಮಾಡ್ತಿ ಒಂದ್ ಗಂಟೆ ಲೆಕ್ಕ ಹಾಕ್ತಿ 23 ಗಂಟೆ ಜಪ ಮಾಡ್ತಿ ಒಂದ್ ಗಂಟೆ. ದೇವ್ರೇ ಹಿಂಗಲ್ ದೇವ್ರೇ, ಹಂಗಲ್ ದೇವ್ರೇ, ಇದು ಅಂದ್ ದೇವ್ರೇ. ಆದ್ರೆ ಯೋಚನೆ ಮಾಡ್ತೀವಿ 23 ಗಂಟೆ ಬರೀ ಕೆಟ್ಟದ ಯೋಚನೆ ಮಾಡ್ತೀವಿ. ನಿನ್ ಕುಟುಂಬ, ನಿನ್ ಆಶೀರ್ವಾದ, ನಿನ್ ಮನೆ. ಒಂದ್ ಕಡೆ ನಾನು ಎರಡು ವಿಷಯ ಹೇಳಕ್ ಇಷ್ಟಪಡ್ತೇನೆ. ಒಂದು, ನಿನ್ ಕುಟುಂಬದ ದೇವ್ರು ಏನ್ ಒಳ್ಳೇದ್ ಮಾಡ್ಯಾನ? ನನ್ನ ಯಜಮಾನಿ ಏನ್ ಒಳ್ಳೇದ್ ಮಾಡತ್ತಾನ? ದೇವ್ರು ಏನ್ ಒಳ್ಳೇದ್ ಮಾಡ್ಯಾನ? ನನ್ನ ಹೆಂಡತಿ ಏನ್ ಒಳ್ಳೇದ್ ಮಾಡತ್ತಾನ? ಇವತ್ ನಾ ಹೇಳಕ್ ಇಷ್ಟಪಡ್ತೆ, ಒಳ್ಳೇದನ್ನ ಹುಡುಕ್ತಾ ಇರ್ರಿ. ನಿಮ್ ಕುಟುಂಬ ಒಳ್ಳೆ ಆಶೀರ್ವಾದ ತುಂಬಿಸಲ್ಪಡ್ತದೆ. ನೀವು ಹುಡುಕದ ಕೆಟ್ಟದ್ದು, ಒಳ್ಳೇದ್ ನಿನ್ ಕೈ ಏನ್ ಸಿಗಬೇಕು? ನೀವು ಹುಡುಕದ ಕೆಟ್ಟದ್ದು, ನಿನ್ ಕೈಗೆ ಒಳ್ಳೇದನ್ ಸಿಗಬೇಕು. ನೀವು ಹುಡುಕದ ಕೋಪ, ನಿನಗೆ ಸಿಗ್ಬೇಕಾದ ಸಮಾಧಾನ ಏನ್ ಸಿಗಬೇಕು? ನೀನು ಹುಡುಕದ ಕೆಟ್ಟತನ. ಹಲೋ, ಉತ್ಪತ್ತಿ ನೀ ಮಾಡ್ಕೊಳ್ಳುತ್ತೀರಿ, ದೇವ್ರೇ ತರೋತಾನ? ನಾನು ಹೇಳ್ತೀನಿ, ಆ ರೀತಿ ಹೇಳ್ತೀನಿ ಗೊತ್ತಿಲ್ಲ, ಆಟ ಮುಂಟ ಮಾತಾಡ್ತೀನಿ, ಆದ್ರೂ ಕೂಡ ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಬಹಳ ರಹಸ್ಯ ಅದ. ನಿನ್ನ ಕುಟುಂಬ ಆಶೀರ್ವಾದ, ನಿನ್ನ ಕುಟುಂಬ ಆಶೀರ್ವಾದ. ನಾ ಹೇಳ್ತೆ, ನಿನ್ ಎರಡು ಕೈ ಹೇಗೆ ಅದ? ನಿನ್ ಕುಟುಂಬ ಆಶೀರ್ವಾದ ಮ್ಯಾಗಿನ್ ಬರೋದಲ್ಲ, ಆಲ್ರೆಡಿ ದೇವ್ರು ಕೊಟ್ಟನ. ಇನ್ನೊಂದು ವಾಕ್ಯದ ಹೇಳ್ಬೇಕಾದ್ರ, ಇನ್ನೊಂದು ವಾಕ್ಯದ ಹೇಳ್ಬೇಕಾದ್ರ, ಮನುಷ್ಯನ ಜೀವನದ ಆಶೀರ್ವಾದ ಇಟ್ಟೇ ಕಳ್ಸಿಕೊಟ್ಟನ. ಆಶೀರ್ವಾದ ಮತ್ತೊಂದ್ಸಾರಿ ಹುಡುಕಿ ಹುಡುಕಿ ಬರೋದಲ್ಲ, ಆಶೀರ್ವಾದ ಹೃದಯ
ಜ್ಞಾನದಲ್ಲ ಅದನ್ನು ಹುಡುಕಿ ಉಪಯೋಗ ಮಾಡು ಅದು ಆಶೀರ್ವಾದದಲ್ಲಿ ಕೊಟ್ಟುಕೊಳ್ಳುತ್ತದೆ ಆಮೆನ್ ಹಲ್ಲೆಲೂಯಾ 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 ನೀ ಯಾವ ಹುಡುಕ್ಲತ್ತಿ ಅದರ ಪಡ್ಕೊಳ್ಳುತ್ತೀರಿ ನೀ ಯಾವ ನೋಡ್ತಿದಾಗ ನೀ ಕಾಣುತ್ತೀರಿ ಸರಿ ಮಾತಾಡ್ತ ನೋಡಿ ನೋಡ ತಲೆ ಬಂತು ಒಂದಿನ ಕಾಣ್ತಾ ಇದಕ್ಕೆ ಯಾರು ಸರಿ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಲೆಕ್ಕ ಇಲ್ಲ ಆದ್ರೆ ನಿನ್ ತಲೆ ಮಾತ್ರ ಗೊತ್ತಿರ್ತದೆ ಯಾರೋ ಸರಿ ಮಾತಾಡ್ತಾರೆ ಕಣ್ಣಿಗೆ ನೋಡಿದ ಅದೇ ಮನಸ್ಸಿನಾಗ ಬಂದಿದ್ದ ಅದೇ ಕೆಟ್ಟದ್ ನೆನಪಿಲ್ಲದನ್ನ ನೆನಪಿಲ್ಲ ನೋಡ್ರಿ ಒಬ್ಬರು ಮಾತಾಡಿಲ್ಲ ಕೆಟ್ಟದ್ ನೆನಪಿಲ್ಲ ನಿನ್ ಗಂಡನ ಬಲ್ಲ ಯಾಕೆ ಸೈಲೆಂಟ್ ಆದ್ರೆ ನಿಮ್ಗಿನ ಮಧ್ಯ ಆಗಿಲ್ಲ ಪರವಾಗಿಲ್ಲ ಬೇಡ ಅದ್ರ ಮುಂದೆ ಯೂಸ್ ಆಯ್ತದ ನಿಮಗೆ ನೀವ್ ಏನ್ ಹುಡುಕ್ತೀರೋ ನಾನು ಸಾಧಾರಣವಾಗಿ ಹೇಳ್ತಿಲ್ಲ ನೀವ್ ಏನ್ ಹುಡುಕ್ತೀಯೋ ನೀನ್ ಏನ್ ಬಯಸ್ತೀಯೋ ನೀನ್ ಯಾವುದನ್ನು ನೋಡ್ಬೇಕಂತ ಆಸೆ ಇದೆಯೋ ದೇವ್ರ ಅದನ್ನೇ ನಿನ್ ಜೀವಿತದ ತುಂಬಲಿಕ್ಕೆ ಸಾಧ್ಯ ನೀವು ಸತ್ಯ ಮೇಲೆ ಒಕ್ಕದ್ರೆ ಅನೇಕ ಕುಟುಂಬ ನೋಡ್ಕೊತಾ ಬರ್ರಿ ಯಾವ್ದು ನೋಡ್ಯಾರ ಅದೇ ಆಶೀರ್ವಾದ ಒಂದೇ ಅಲ್ಲ ಯಾವ್ದು ಎದುರು ನೋಡ್ಯಾರ ಅದೇ ಆಶೀರ್ವಾದ ಕುಟುಂಬದಲ್ಲಿ ಬಂದದ ಇವತ್ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೆ ನೀನ್ ಏನ್ ಎದುರು ನೋಡ್ತಾ ಇದ್ದೀರಿ ನಿಮ್ ಕುಟುಂಬ ಆಶೀರ್ವಾದ ತುಂಬಿಸಲ್ಪಡ್ಬೇಕಾ ನಾ ಎರಡು ಮೂರು ಮಾತು ಹೇಳಿದೆ ಮೊದಲು ಕುಟುಂಬ ಕಟ್ಟುವಾಗಲೇ ದೇವ ಸಂಕಲ್ಪ ಕಟ್ಟಬೇಕು ಎರಡನೇದಾಗಿ ಕುಟುಂಬ ಪ್ರೀತಿ ಇರಬೇಕು ಮತ್ತು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಂತ ಗುಣ ಇರಬೇಕು ಮೂರನೇದಾಗಿ ನಿನ್ನ ಜೀವನದಲ್ಲಿ ಏನ್ ಎದುರು ನೋಡ್ತಾ ಇದ್ದೆ ಏನ್ ಬಯಸ್ತಾ ಇದ್ದೆ ಅದೇ ನಿನ್ನ ಜೀವನದಲ್ಲಿ ಆಶೀರ್ವಾದ ನೀನು ಅನುಭವಿಸ್ತೀಯ ಒಬ್ರು ಹಲ್ಲೆಲು ಹೇಳಕ್ ಕೂಡ ನಾಚಿಕೆ ಇದೆ ಎಷ್ಟು ಹೇಳ್ತೀರಾ ಹಲ್ಲೆಲು ಹಲ್ಲೆಲು ಹಲೋ ನೀನ್ ಏನು ಬಯಸ್ತೀಯೋ ಅದು ನೋಡಿ ನೋಡ್ತೀಯ ಇದು ಕತ್ತಿ ಅಲ್ಲ ಕತ್ತಿ ಅಲ್ಲ ಇದು ಪ್ರಸಂಗನು ಅಲ್ಲ ಕುಟುಂಬಕ್ಕ ಒಂದು ಮಾರ್ಗದರ್ಶನ ಕುಟುಂಬಕ್ಕೊಂದು ಮಾರ್ಗದೀಪ ನಾ ಇವತ್ತಿನಿಂದ ಹೇಳಕ್ ಇಷ್ಟಪಡ್ತೆ ನಿಮ್ ಕುಟುಂಬ ಇದು ಕಟ್ಟಿದ್ದೀರಲ್ಲ ನಿನ್ನ ಕುಟುಂಬದ ಒಳ್ಳೇದ ನೋಡು ಎಷ್ಟು ಮಂದಿ ಹೇಳಿದ್ದೀರ ಗಂಡು ಒಳ್ಳೇದು ಮಾಡಿದಾಗ ಇವತ್ತು ಬಹಳ ಒಳ್ಳೇದು ಮಾಡಿದ ದೇವ್ರ ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ಎಷ್ಟು ಮಂದಿ ಹೆಂಡ್ರೆ ಹೇಳ್ತೀರಾ ಹೆಣ್ಮಕ್ಳು ಹೇಳಿದ್ದೀರಾ ಹೇಳಿದ್ದೀರಾ ಯಾರಾದರೂ ಹೇಳಿದ್ದೀರಾ ಪ್ರೈಸ್ ಗಾಡ್ ಮತ್ತೇನು ಯಾರಾದರೂ ಇದ್ದೀರಾ ನನ್ನ ಗಂಡು ಭಾಳ ಒಳ್ಳೇದು ಮಾಡ್ಯಾನ ಅಂತ ಹೇಳಿದ್ದೀರಾ ಯಾರು ಇಲ್ಲ ಈ ಕಡೆ ಕೇಳ್ತೆ ಎಷ್ಟು ಮಂದಿ ಹೇಳಿದ್ರು ನನ್ನ ಹೆಂಡತಿ ಒಳ್ಳೇದು ಮಾಡಿದ್ದಾಳೆ ಮಾಡ್ತಾಳೆ ಅಂತ ಪ್ರೈಸ್ ಗಾಡ್ ನಂಬಿಕೆ ಅದನ್ನು ಮಾಡ್ತಾರಂತ ನಂಬಿಕೆ ಅದನ್ನ ಹಾಗಾದ್ರೆ ಮಾಡಿಲ್ಲ ಒಳ್ಳೇದು ಮಾಡಿಲ್ಲ ಹಾಗಾದ್ರೆ ತಪ್ಪಾಗಿಲ್ಲ ಅಂತ ಗೊತ್ತಾದಾಗ ತಪ್ಪಾಗಿದ ಗೊತ್ತಾದಾಗ ತಪ್ಪು ಅಂತ ತಿಳಿದೆ ತಪ್ಪು ಅಂತ ತಿಳಿದೆ ಅದನ್ನ ಪ್ರೀತಿಯಿಂದ ತಿದ್ದಿ ಸರಿಪಡಿಸಿ ತಪ್ಪು ಅಂತ ಗೊತ್ತಾದಾಗ ನನ್ ಗಂಡ ಮಾಡಿ ತಪ್ಪು ಅಂತ ಗೊತ್ತಾದಾಗ ಅವನಿಗೆ ಗೊತ್ತಿರ್ಲಕ್ಕಿಲ್ಲ ಅವ ಏನೋ ತಪ್ಪು ಮಾಡ್ಯಾನ ಗೊತ್ತಾಗಿಲ್ಲ ಸರಿ ನಿನಗೆ ಗೊತ್ತಾಗ ತಪ್ಪು ಮಾಡ್ಯಾನಂತ ಯಾವಾಗ ನಿನಗೆ ಗೊತ್ತಾಗಿದಲ್ಲ ತಪ್ಪು ಅಂತ ಗೊತ್ತಿದ್ದೀನಿ ತಪ್ಪಿಲಿಂದ ಎತ್ತಿ ಹಿಡಿದೆ ಅಂದ್ರೆ ಮತ್ತೆ ನನ್ನ ಅಮ್ಮ ಆಯ್ತು ಅರ್ಥ ಆಗಿಲ್ಲ ನೋಡಿ ಅಲೋ ಹುಣ್ಣ ಆದ್ರೆ ಕೆದರ ಬಯಸಿದ್ರಿ ಕೆದರ್ತೀರ ಅದಕ್ಕೇನ್ರ ಸರ್ ಮಲಮಸ್ತೀರ ಏನಾದ್ರೆ ಕೆದರ್ತೀರ ಹಸಿದ್ರೆ ಹೋಯ್ತದ ಕೆದರ ನೀವು ಕೆದರಂದ್ರೆ ಹಚ್ಚೋರು ಕೆದರಿ ಕೆದರಿ ಹಾಕದಕ್ಕಾಗತ್ತ ಸಾಧಾರಣ ಹೇಳ್ತಾ ಇಲ್ಲ ನಾವು ಸ್ಪೆಷಲ್ ಹೇಳಕ್ ಇಷ್ಟಪಡ್ತೇವೆ ದೇವರ ಆಶೀರ್ವಾದ ವಾಕ್ಯ ಎಷ್ಟು ಮುಖ್ಯನೋ
ನಮ್ಮ ಕುಟುಂಬದ ನಮ್ಮ ಜೀವನ ಕೂಡ ಅಷ್ಟೇ ಮುಖ್ಯ. ಆಮೆನ್. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ತಪ್ಪು ಎಣಿಸೋದಕ್ಕಿಂತ ತಪ್ಪು ತಿದ್ದಬೇಕಾದದ್ದು ಸರಿ. ಅಲ್ಲೇಲೂಯ್ಯ. ತಿದ್ದಿದ್ರೆ ಎಣಿಸ್ತಾರೆ, ತಿದ್ದೋರ ಎಣಿಸೋರ ಎಷ್ಟು ಮಂದಿ ತಿದ್ದಿರಿ? ಎತ್ತ ಸುತ್ತಿ ಎಡ ಮೂರು ಕೈ ಕಾಣತಾವ, ಎಡೆ ಫ್ಯಾಮಿಲಿ ಅವನ ಮತ್ತೆ ಬೇರೆ ಬೇರೆ ಫ್ಯಾಮಿಲಿ ಅವನ ತಪ್ಪು ತಿದ್ದಿದ್ರೆ ಎದುತ್ತರೆ. ಆಶೀರ್ವಾದ ಆಶೀರ್ವಾದ. ನಾ ಒಂದ್ ಹೇಳಕ್ ಇಷ್ಟಪಡ್ತೇವೆ, ಒಂದ್ ಹೇಳಕ್ ಇಷ್ಟಪಡ್ತೇವೆ. ಅವ್ರು ಪಾಸ್ಟರ್ ಹೇಳಿದ್ರು ಬಹಳ ಚಲೋ ಹೇಳಿದ್ರು. ನಾವು ಹೇಳಕ್ ಇಷ್ಟಪಡಲ್ಲ, ಮತ್ತ ಪಾದಿಗ ಗೊತ್ತಾಗೈತೆ ನಿಮ್ಗ. ಯಾವಾಗ ತಪ್ಪೈತದಲ್ಲ, ತಪ್ಪು ಆಗಿದ್ದಕ್ಕ ನಾವು ಪ್ರೀತಿಯಿಂದ ಸರಿಪಡಿಸ್ಬೇಕು. ತಪ್ಪಾಗಲ್ಲ ಅಂತಲ್ಲ, ಗಂಡನಿಂದ ಬಿ ತಪ್ಪಾಗ್ತದೆ, ಹೆಂಡತಿನ ಬಿ ತಪ್ಪಾಗ್ತದೆ, ಆದ್ರೆ ಪ್ರೀತಿಯಿಂದ ಸರಿಪಡಿಸಬೇಕಾದದ್ದು ಅದು ದೇವರ ಸಂಕಲ್ಪ. ಅಬ್ರಹಾಮ್ ತಪ್ಪು ಸಾರ ತಪ್ಪು ಮಾಡ್ದಿಲ್ಲ, ಏನ್ ತಪ್ಪು ಮಾಡಿದ್ರು? ಹಾಗಳ ಹೋಗಿ ಸೇರು ಅಂತ ಹೇಳಿದ್ರು. ಹೇಳಿದ್ರು ಯಾರು? ಹೇಳಿದ್ರು ಯಾರು? ಸಾರ ಹೇಳಿದ್ರು. ಹೇಳಿದ್ರೆ ಸಿಟ್ಟಿಗೆ ಬಂದರು ಯಾರು? ಅಬ್ರಹಾಮ್ನ ಸಿಟ್ಟಿಗೆ ಬಂದರು ಯಾರು? ಹೇಳದಕ್ ಬೇಕೇನೆ ಮತ್ ತಿರುಗಿಬಿಡಕ್ ಬೇಕೇನೆ? ಅಬ್ರಹಾಮ್ ಹೇಳ್ಬೇಕಾಗಿತ್ತು, ನೀನೇ ಹೋಗಂದ್ರೆ ನಾ ಹೋಗಿದ್ದೆ, ನನಗೇನು ಗೊತ್ತಿತ್ತು? ಅಲ್ಲಿಂದ ಒಂದೇ ಮಾತು ಹೇಳ್ತಾನೆ ನೋಡ್, ಅಕ್ಕಿ ನಿನ್ ಕೈದಾಗ ನೀ ಏನ್ ಮಾಡ್ತೀಯದಾಯ್ತು? ತಾ ಹೊತ್ಕೊಂಡಿಲ್ಲ, ಸಾರ ಮೇಲೆ ಇಟ್ಟ, ನೀ ಏನ್ ಮಾಡ್ತೀಯ ಅದು ನಿನ್ ಕೈಲಾಯ್ತು. ಅವಾಗ ದೇವ್ರು ಹೇಳ್ದ, ಏ ಆಕೆಗೆ ನಿಮ್ಗೆ ಹರಕ ಹಾಕು. ಕುಟುಂಬ ತಿದ್ದಬೇಕಾದದ್ದು, ಕುಟುಂಬ ತಿದ್ದಬೇಕಾದದ್ದು, ಕುಟುಂಬ ಸರಿಪಡಿಸಬೇಕಾದದ್ದು ಬಲದಿಂದಲ್ಲ, ಜ್ಞಾನದಿಂದಲ್ಲ, ತೋಳ ಬಲದಿಂದಲ್ಲ. ಕೆಲವರು ಅರ್ಥ ಮಾಡ್ಕೊಂಡ್ರು, ಯಾಕೆ ಹೊಡೆದ್ರೆ ಹಾದಿ ಬರ್ತಾಳೆ ಹಿಡಿಕೆ ಅಂತ. ಯಾಕೆ ಹೊಡೆದ್ರೆ ಹಾದಿ ಬರೋಳು? ಇನ್ನ ಒಂದ್ ಮಾತು ಹೇಳಕ್ ಇಷ್ಟಪಡ್ತೇವೆ, ಪ್ರೀತಿನ ಸರಿಪಡಿಸಿರಿ. ಇನ್ನೊಂದ್ ಸಾರಿ ಹಾಗೆ ತಪ್ಪಲತ್ರ ಆ ಪ್ರೀತಿ ಅಕ್ಕಿ ನಾಟ ಬಂದಿರ್ತದ. ಆವಾಗಲೇ ನೀನ್ ಪ್ರೀತಿ ಮಾಡ್ಯಾನ, ನೀ ತಪ್ಪು ಮಾಡಕ್ ಹೋಗ್ಬೇಡ. ಎಷ್ಟೊಂದು ಹೇಳ್ತೀರ ನಾ ಪ್ರೀತಿ ಕೈಕೊಂಡು ನಡೀತೇನೆ ಇದ್ದೀರಾ? ಎಷ್ಟು ಜನ ಇದ್ದೀರಾ? ಪ್ರೀತಿ ಕೈಕೊಂಡು ನಡೀತೇನೆ. ನನ್ನ ಕುಟುಂಬದ ಪ್ರೀತಿ ಬಿಟ್ಟು ಮತ್ತೊಂದು ಕಡೆ ಹೋಗಲ್ಲ. ಹಣ ಬಿಟ್ಟೆ ಪರವಾಗಿಲ್ಲ, ಅಧಿಕಾರ ಬಿಟ್ಟೆ ಪರವಾಗಿಲ್ಲ, ಗರ್ವ ಅಹಂಕಾರಗಳು ಬಿಡ್ತೆ ಪರವಾಗಿಲ್ಲ, ಆದ್ರೆ ಪ್ರೀತಿ ಮಾತ್ರ 100% ನನ್ನ ಜೀವಿತದಲ್ಲಿ ಹೇಳ್ಕೊಂಡು ಹೋಗ್ತೇನೆ ಅಂತವ್ರೆ. ಇದ್ದೀರಾ? 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 ಆ ಪ್ರೀತಿ ಹಿಡ್ಕೊಂಡು ಹೋಯ್ತೆ ಅಂತ ಹೇಳೋ ಸ್ವಲ್ಪ ಎದ್ದು ನಿಂತ್ಕೊಳ್ತೀರಾ? ಕರ್ತನ ಸನ್ನಿಧಾನದಲ್ಲಿ ಒಂದ್ಸಾರಿ ಎದ್ದು ನಿಂತ್ಕೊಳ್ರಿ, ಒಂದು ನಿಮಿಷ ಎದ್ದು ನಿಂತ್ಕೊಳ್ರಿ. ದೇವ್ರ ನಿಮ್ಮ ಸನ್ನಿಧಾನದಲ್ಲಿ ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡುವ ಶಕ್ತನಾಗಿದ್ದಾನೆ. ಯೋಚನೆ ಮಾಡು, ಯೋಚನೆ ಮಾಡು. ಇವತ್ತೇ ನಾನು ಪ್ರತಿಷ್ಠೆ ಮಾಡಬೇಕು, ಇವತ್ತೇ ನಾನು ಒಪ್ಕೊಳ್ಬೇಕು. ದೇವ್ರೆ ನನ್ನ ಜೀವನದಲ್ಲಿ ಕೋಪ ಇವತ್ತು ನನ್ನ ಕಾಲ್ ಕೆಳಗೆ ಹಾಕ್ತೇನೆ, ದ್ವೇಷ ನನ್ನ ಕಾಲ್ ಕೆಳಗೆ ಹಾಕ್ತೇನೆ, ಅಸೂಯ ನನ್ನ ಕಾಲ್ ಕೆಳಗೆ ಹಾಕ್ತೇನೆ, ವಿರೋಧ ನನ್ನ ಕಾಲ್ ಕೆಳಗೆ ಹಾಕ್ತೇನೆ. ನಾನು ನನ್ನ ಕುಟುಂಬದಲ್ಲಿ ಪ್ರೀತಿಯನ್ನು ಉಪಯೋಗ ಮಾಡ್ತೇನೆ ಅನ್ನುವಂಥವ್ರು ಸ್ವಲ್ಪ ಇದ್ದವರು ಕಣ್ಣುಗಳನ್ನು ಮುಚ್ಚಿಕೊಂಡು ನಿನ್ನ ಎರಡೂ ಕೈಗಳ ಮೇಲೆ ಅಂತ ಹೇಳು, ಯೇಸುವೆ ಯೇಸುವೆ ನನ್ನ ಜೀವನದಲ್ಲಿ ನನ್ನ ಪ್ರೀತಿಯನ್ನು ಕಾಪಾಡ್ಕೊಳ್ತೇನೆ, ನನ್ನ ಪ್ರೀತಿಯಿಂದ ಜೀವಿಸ್ತೇನೆ, ನನ್ನ ಯಜಮಾನನ ಜೊತೆ, ನನ್ನ ಧರ್ಮ ಭಕ್ತಿ ಜೊತೆ ಪ್ರೀತಿ ಸಂಬಂಧ ನಾನು ಉಳಿಸ್ಕೊಳ್ತೇನಪ್ಪ. ಪ್ರೇಸ್ ಗಾಡ್. ಹಲ್ಲೆಲೂಯಾ. ಮದುವೆ ಆದವರು ಸ್ವಲ್ಪ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ, ಮದುವೆ ಆದವರು ಕುಟುಂಬ ಇದ್ದವರು ಸ್ವಲ್ಪ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ, ಕರ್ತನೆ ನನ್ನ ಪ್ರೀತಿಯನ್ನು ಜೀವಿಸ್ತೇನೆ, ಪ್ರೀತಿಯಲ್ಲಿ ಜೀವಿಸ್ತೇನೆ, ನನ್ನ ಯಜಮಾನನ ನಾನು ಗೌರವಿಸ್ತೇನೆ, ಪ್ರೀತಿಸ್ತೇನೆ, ನನ್ನ
ನನ್ನ ಹೆಂಡತಿಯನ್ನ ಧರ್ಮಪತ್ನಿಯನ್ನ ನಾನು ಗೌರವಿಸುತ್ತೇನೆ ಪ್ರೀತಿಸುತ್ತೇನೆ ಅಂತವರು ಒಂದು ಸಾರಿ ನಿನ್ನ ಕೈ ಆಕಾಶದೆಡೆಗೆ ಹೇಳು ಗ್ಲೋರಿ ಬಿ ವರ್ಷಿಪ್ ಗ್ಲೋರಿ ಬಿ ವರ್ಷಿಪ್ ಆಮೆನ್ ಹಾಲೆಲೂಯಾ ಗ್ಲೋರಿ ಬಿ ವರ್ಷಿಪ್ ಗ್ಲೋರಿ ಬಿ ವರ್ಷಿಪ್ ನಂಬಿಕೆಯಿಂದ ಪ್ರಾರ್ಥನೆ ಮಾಡು ಒಂದು ನಿಮಿಷ ಪ್ರಾರ್ಥನೆ ಮಾಡು ಕೋಪ ಇವತ್ತೇ ಬಿಟ್ಟು ಹೋಗಲಿ ಶಾಪದ ಬಾಯಿಗಳು ಯೇಸುವಿನ ನಾಮದಲ್ಲಿ ಮುಚ್ಚಲಿ ಮತ್ತೆ ಕಿಚ್ಚು ಯೇಸುವಿನ ನಾಮದಲ್ಲಿ ಇವತ್ತೇ ಅದು ಕಾಲು ಕೆಳಗೆ ಉರಿಯಲು ಪಡಲಿ ಎಲ್ಲಾ ಅಸೂಯೆಗಳು ಪಾಪಗಳನ್ನು ಎತ್ತಿ ಹಿಡಿಯುವುದನ್ನ ದೇಶಗಳನ್ನು ಎತ್ತಿ ಹಿಡಿಯುವುದನ್ನ ನನ್ನ ಕಾಲು ಕೆಳಗೆ ತೊಳೆಯಲ್ಪಡಲಪ್ಪ ಇವತ್ತು ಅದನ್ನ ನಾನು ತೊಳಿತೇನೆ ರಾಜ್ಯ ಇವತ್ತು ಅದನ್ನ ತಲೆ ಮೇಲೆ ಇಕ್ಕಲ್ಲ ಅದನ್ನು ಕಾಲು ಕೆಳಗೆ ನನ್ನ ಪ್ರೀತಿಯನ್ನ ನಾನು ಗೌರವಿಸ್ತೇನೆ ಪ್ರೀತಿಯನ್ನ ನಾನು ಸಂಪಾದಿಸ್ತೇನೆ ನನ್ನ ಪ್ರೀತಿಯನ್ನ ಕಾಪಾಡಿಕೊಳ್ಳುತ್ತೇನೆ ಪ್ರೀತಿ ಕಾಪಾಡುವಂತವರು ಪ್ರೀತಿಯಿಂದ ಕಾಪಾಡುವಂತವರು ನಿನ್ನ ಕುಟುಂಬ ಪ್ರೀತಿಯಿಂದ ಕಾಯಬೇಕಾದ್ರೆ ನಿನ್ನ ಕುಟುಂಬ ಪ್ರೀತಿಯಿಂದ ಕಾಯಬೇಕಾದ್ರೆ ಪ್ರೀತಿ ಹೊಟ್ಟೆಗಿಚ್ಚು ಪಡುವುದಿಲ್ಲ ಮಗಳಿ ಕೊಡುವುದಿಲ್ಲ ಗುಂಪಿ ಕೊಡುವುದಿಲ್ಲ ಮರ್ಯಾದೆಗೆ ನಡೆಯುವುದಿಲ್ಲ ಸ್ವಪ್ರಯೋಜನ ಚಿಂತಿಸುವುದಿಲ್ಲ ಅಪಕಾರ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯ ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡ್ತಾರೆ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವವರು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳು ನಂಬಿಕೆಯನ್ನು ಪ್ರಾರ್ಥನೆ ಮಾಡು ಸಹೋದರ ಸಹೋದರಿ ನಂಬಿಕೆಯನ್ನು ಪ್ರಾರ್ಥನೆ ಮಾಡು ದೂರವಾಗಿದೆಯಾ ನಿನ್ನ ಕುಟುಂಬದಲ್ಲಿ ದೂರವಾಗಿದೆಯಾ ನಿನ್ನ ಕುಟುಂಬದಲ್ಲಿ ದ್ವೇಷ ಇದೆಯಾ ಇವತ್ತೇ ಹೇಳು ಕರ್ತನೆ ಇವತ್ತೇ ನಾನು ಪ್ರೀತಿ ಮಾಡ್ತೇನೆ ಕರ್ತನೆ
ಪ್ರೀತಿ ನಿಟ್ಟಿದ ಕಾದು ಸ್ತೋತ್ರಪ್ಪ ದೇವರೇ ಪ್ರತಿಯೊಂದು ಕುಟುಂಬಗಳಲ್ಲಿ ದೇವರೇ ದಯ ಉಪಕಾರ ಪ್ರೀತಿ ಕರುಣೆ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಕರ್ತನೇ ಅಪ್ಪ ನಿನ್ನ ರಾಜ್ಯದಲ್ಲಿ ಕರ್ತನೇ ಕುಟುಂಬ ಕಟ್ಟುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದವೇ ಕರ್ತನೇ ಆಮೆನ್ ಹಾಲೆಲೂಯಾ ಹಲ್ಲೆಲೂಯಾ